व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषन्नः अम्लानश्रीरमृतविशदैरं शभिप्लावयन् नमस्ते प्राणेश प्रणतविभवाय वनिमगाः नमः स्वामिन् रामप्रियतमनुमन्गुरुगुणनमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकलोकनमस्कृतं च ತ್ರೈಗುಣ್ಯವರ್ಚಿತಮಜ್ ವಿಭುಮಧ್ಯಮೀಶಂ ವಂದೇ ಭವ್ನಂ ಅಮರಾಸುರಸಿಂದ್ಯ ನಾರಾಯಣ ನಮಸ್ಕೃತ್ಯ ನರಂಚೈವನರೋತ್ತಮಂ ದೇವೀ ಸರಸ್ವತಿವ್ಯಾಸ ತತೋ ಮುದೀರೇ ಮಹಾಭಾರತದ ಚಿಂತಗರಿಗೆ ವಂದನೆಗಳು ಗೀತೆಯ ಬಗೆಗೆ ಮತ್ತೊಂದು ಮಾತು ಗೀತೆಯ ಜತೆಯಲ್ಲಿ ಗೀತೆಯ ಸ್ಥಾನಮಾನವನ್ನು ಹೇಳುವಲ್ಲಿ ಸರ್ವಶಾಸ್ತ್ರಗಳ ರಾಶಿಯಲ್ಲಿ ಗೀತೆಯ ಮಹತ್ವಿಕೆ ಅನ್ನುವಾಗದಕ್ಕೊಂದು ಕೆಲವು ದೃಷ್ಟಾಂತಗಳನ್ನು ಕೊಟ್ಟರು ಹಾಗೆಯೇ ಭಗವಂತನು ಸರ್ವ ದೇವತೆಗಳಲ್ಲಿ ಶ್ರೇಷ್ಠ ಇದ್ದಾನೆ ಅದರಂತೆ ಸರ್ವತೀರ್ಥಗಳಲ್ಲಿ ಗಂಗೆ ಇದ್ದಾಳೆ ಮತ್ತು ಸರ್ವ ವೇದಗಳ ಸಾರವಾಗಿ ಮಂತ್ರ ಇದೆ ಅಂತ ಹೇಳಿ ಯಾವ ಮಂತ್ರ ಅಂತ ಹೇಳಿದ್ರೆ ಏನಿದ್ರು ಮಂತ್ರ ಅಂದರೆ ಪ್ರಣವ ಅಂತ ಆದಿಮಂತ್ರ ಆದಿಮ ಮಂತ್ರ ಅನ್ನುವ ನೆಲೆಯಲ್ಲಿ ಅದರ ಚಿಂತನೆ ಮಾಡಿದೆವು ಅಂದರೆ ಗೀತೆಯ ಬಗ್ಗೆ ಹೇಳಬೇಕು ಹೊರಟಾಗ ಈ ನಾಲ್ಕು ಸುದ್ದಿಗಳು ನೆನಪಾಯಿತು ಒಟ್ಟಿಗೆ ಮೂರು ಸುದ್ದಿಗಳು ಗಂಗೆ ಜೊತೆಯಲ್ಲಿ ದೇವರು ಮತ್ತು ದೇವರನ್ನು ಪಡಿಬೇಕಾದ ಮೂಲ ಮಂತ್ರ ಚಿಂತನೆ ಮಾತು ಇದಕ್ಕೆ ಒಂದು ಪ್ರತ್ಯೇಕವಾದ ಒಂದು ಮಾತನ್ನು ಹೇಳುತ್ತಾನೆ ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನೈವಿದ್ಯತೆ ಅಂತ ಈ ಶ್ಲೋಕ ಬಂದದ್ದು ಮಹಾಭಾರತದ ಮತ್ತೆ ಗೀತೆ ಗಕಾರದ ರಾಶಿಗಳಲ್ಲಿ ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೇ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ ಅಂತ ಮೊದಲನೆಯದ್ದು ಗೀತ ಇಲ್ಲಿ ಬಂದದ್ದು ಪ್ರಸ್ತುತವಾದದ್ದು ಗೀತ ಹಾಗೆ ಗೀತೆಯನ್ನು ಮೊದಲೇ ಎತ್ತಿಕೊಂಡರು ಆನಂತರ ಗಂಗಾ ಮತ್ತು ಗಾಯತ್ರಿ ಮತ್ತು ಗೋವಿಂದ ಹೀಗೆ ನಾಲ್ಕು ಗಕಾರದ ವಸ್ತುಗಳು ಅಂತ ನಾಲ್ಕು ವಸ್ತುಗಳು ನಮ್ಮ ಕೈಯಲ್ಲಿ ಗಕಾರದಿಂದ ಆರಂಭಗೊಳ್ಳುವ ವಸ್ತುಗಳಿದ್ದರೆ ಮತ್ತೊಮ್ಮೆ ಹುಟ್ಟಿ ಬರಬೇಕಾಗಿಲ್ಲ ಅಂತ ಹೇಳ್ತಾನೆ ಹಾಗಾದರೆ ಕೈ ಬಿಡ್ತಾರೆ ಕೆಲವರು ಇನ್ನೂ ಹುಟ್ಟಲಿಕ್ಕಿಲ್ಲ ಅಲ್ಲ ಶೇ ಈಗ ನಮಗೆ ಮತ್ತೆ ಹುಟ್ಟಿ ಬರಬೇಕು ಭಾಳ ಶ್ರೀಮಂತರಾಗಬೇಕು ವಿದೇಶಗಳಲ್ಲಿ ಬರಬೇಕು ಮತ್ತು ನಮ್ಮ ಮಕ್ಕಳು ಎಲ್ಲ ತಂದೆ ತಾಯಿಗಳ ಬಗ್ಗೆ ನಮಗೆ ಎಚ್ಚರ ಕಮ್ಮಿ ಇರ್ತದೆ ನಮ್ಮ ಮಕ್ಕಳು ಎಲ್ಲ ಇಂಜಿನಿಯರ್ ಡಾಕ್ಟ್ರಾಗಿ ವಿದೇಶ ಸುತ್ತುವವರು ಇರಬೇಕು ಅವರು ವಿದೇಶದಲ್ಲಿ ಬಿದ್ದರೆ ಭಾರಿ ಚಂದ ಬಿದ್ದುಕೊಂಡಿದ್ದರೆ ನಮಗೆ ಮತ್ತೆ ಮತ್ತೆ ಹೋಗಿ ಬರಲಿಕ್ಕೆ ಸಿಗ್ತದೆ ಹೀಗೆ ನಮ್ಮ ಆಸೆಗಳು ನಮ್ಮ ಹಿರಿಯರ ಬಗ್ಗೆ ಈಗ ತಂದೆ ತಾಯಿಗಳು ಎಲ್ಲಿದ್ದಾರೆ ಅವರಿಗೆ ನಾವು ಏನು ಪುಣ್ಯ ಕೊಟ್ಟರೆ ಈಗ ಪಾಂಡು ಎಲ್ಲಿದ್ದಾನೆ ಅಂತ ಧರ್ಮರಾಜ ಕೇಳಿಕೊಂಡ ಯಾಕೆ ಅವನಿಗೆ ನೆರ ಒಳ್ಳೆಯ ರೀತಿಯ ಗತಿ ಬರ್ತಾ ಇಲ್ಲ ಇಂದ್ರ ಸಭೆಯಲ್ಲಿ ಅಂತ ಕೇಳಿದ ಅದಕ್ಕೆ ನೀನು ಯಜ್ಞ ಮಾಡಿ ಅವನಿಗೆ ಪುಣ್ಯ ಕೊಟ್ಟಾಗ ಅವನು ಮತ್ತೆ ದೊಡ್ಡ ಚಕ್ರವರ್ತಿ ಆಗ್ತಾ ರಾಜಕೀಯ ಮಾಡಬೇಕು ಹಾಗಾಗಿ ಮಕ್ಕಳು ಒಳ್ಳೆಯವರಿದ್ದಾಗ ತಂದೆ ತಾಯಿಗಳಿಗೆ ಒಳ್ಳೆಯ ರೀತಿಯ ಪುಣ್ಯ ಅವರನ್ನು ಒಳ್ಳೆಯ ರೀತಿಯಿಂದ ಸಾಕಿದ್ದಾರೆ ಯೋಗ್ಯತೆ ಇದೆ ಅಂತಾನೆ ಪಾಂಡು ಹೇಳಿ ಕಳಿಸಿದ್ದಾನೆ ಅಂತ ಹೇಳುತ್ತಾನೆ ನಾರದ ಇಷ್ಟಾಗಿಯೂ ಧರ್ಮರಾಜ ಹೇಳುತ್ತಾನೆ ಆಯಿತು ಅಂದವ ಜರಾಸಂಧ ಇರುವಾಗ ಆಗುವುದು ಕಷ್ಟ ಹೇಗೆ ಇಡೀ ಭೂಮಂಡಲ ಆವರಿಸಿಕೊಂಡಿದ್ದಾನವ ಅವನ ಕೈಯಲ್ಲಿ ಎಲ್ಲ ಪಾಳೆಯದನ್ನ ಇದ್ದಾರೆ ಯಾದವರು ಸೇರಿಕೊಂಡಿದ್ದರು ಹಿಂದೆ ಮತ್ತೆ ಭೀಮಸೇನ ಭರವಸೆ ಕೊಟ್ಟಾಗ ಧರ್ಮರಾಜ ಒಪ್ಪಿದ ಆಗ್ತದೆ ಆಗುವುದಿಲ್ಲ ಏನು ಕೃಷ್ಣ ಇದ್ದಾನೆ ಹಾಗೆ ನಮ್ಮ ತಂದೆ ತಾಯಿಗಳಿಗೆ ನಾವು ನಮ್ಮನ್ನು ಕೊಟ್ಟದ್ದಕ್ಕೆ ನಮ್ಮನ್ನು ಇಷ್ಟು ಒಳ್ಳೆಯದನ್ನಾಗಿಟ್ಟುಕೊಂಡದ್ದಕ್ಕೆ ನಾವೇನು ಕೊಡಲಿಕ್ಕೆ ಇಷ್ಟಪಡ್ತೇವೆ ಹುಡುಕ್ತೇವೆ ಕೇಳುತ್ತೇವೆ ಅವರ ನೆನಪಿನ ಧನ್ಯದಲ್ಲಿಯೂ ರಜೆ ಹಾಕಲಿ ಕಾಚಿಚ್ಚು ನೋಡುತ್ತೇವೆ ಬೇಗ ಮುಗಿಸಿ ಓಡುವ ಅಂತ ಅನಿಸ್ತದೆ ತಡವನ್ನು ಮಾಡುವ ಅಂತ ಕೇಳುತ್ತೇವೆ ಬೇರೆ ದಿನ ಆದರೆ ಒಳ್ಳೆಯದ ಅಂತ ಆದಿತ್ಯವಾರಕ್ಕೆ ಅದನ್ನು ಮುಂದೂಡುವ ಅಂತ ಅದಕ್ಕೆ ತಕ್ಕುದಾಗಿ ಕುಣಿಯುವ ಪುರೋಹಿತರೇ ಇರ್ತಾರೆ ಆಯಿತು ಹೇಳ್ತಾರೆ ಅವರಿಗೂ ಅನುಕೂಲ ಆಗ್ತದೆ ಅಂದರೆ ಇಲ್ಲಾದರೆ ಬೇರೆಯವರಲ್ಲಿ ಮಾಡಿಸ್ತಾರೆ ಸ್ಪರ್ಧಾತ್ಮಕವಾದ ಯುಗಗಳು ಬೇಗ ಮುಗಿಸುವ ಮಠ ಮಂದಿರ ತಾಣ ಇಲ್ಲಿ ಹುಡುಕ್ತೇವೆ ನಾವು ಅಂದರೆ ನಾವೆಷ್ಟು ಸೋಮಾರಿಗಳಿದ್ದೇವೆಯೋ ಅಷ್ಟು ಬೇಕಾಗಿರತಕ್ಕಂಥ ಸೋಮಾರಿ ಕಟ್ಟೆಗಳು ಇರ್ತವೆ ಅನುಕೂಲವಾಗಿ ಅದನ್ನು ಪೋಷಿಸುವ ಮಂದಿಗಳು ಅದನ್ನು ಬಹಳ ಅದ್ಭುತವಾಗಿ ಬಹಳ ಚಂದವಾಗಿ ಮತ್ತೆ ಜನ್ಮ ಬಾರದಂತೆ ಇನ್ನೊಮ್ಮೆ ಕೊಂಪೆಯಲ್ಲಿ ಬೀಳದಂತೆ ಸಂಸಾರ ಅಂತಕ್ಷಣ ಎಂದೂ ಯಾವತ್ತೂ ಪರಿಪೂರ್ಣವಾದ ಸುಖ ನಿರೀಕ್ಷೆಯಲ್ಲಿ ಇರುವುದೇ ಇಲ್ಲ ಅಂದಿದ್ದ ಹಾಗಾಗಿ ಅಂತಹ ಸುಖ ಕಮ್ಮಿ ಇರುವ ಸಾಧ್ಯತೆ ಕಡಿಮೆ ಇರುವ ಈ ಹಂತದಿಂದ ಭಗವಂತನೆಡೆಗೆ ಸಾಗುವ ಪರಿಪೂರ್ಣದ ವ್ಯಕ್ತಿತ್ವವನ್ನು ಪಡೆಯುವ ವ್ಯವಸ್ಥೆಯಲ್ಲಿ ನಾಲ್ಕು ಸಂಗತಿಗಳು ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಆದ್ದರಿಂದ ಈಗ ಸರ್ವದೇವ ಸರ್ವವೇದಮಯೋ ಮನುಹು ಅಂದಾಗ ಮಂತ್ರಕ್ಕೆ ಅವನ ಅಭಿಪ್ರಾಯದಂತೆ ನೋಡಿಕೊಂಡ್ರೆ ಗಾಯತ್ರಿ ಅಂತ ಅರ್ಥ ಈಗ ಪ್ರಣವ ಅಲ್ಲ ಅದಕ್ಕೆ ನಾನು ಹೇಳಿದೆ ಮತ್ತೆ ಬೇರೆ ಅರ್ಥ ನೋಡಲಿಕ್ಕಿದೆ ಅಂತ ಗೀತೆ ಗೀತೆಯ ಮಹತ್ತಿಕೆ ಕಂಡಿತು ಮತ್ತೆ ಮಾತಾಡಿದರೆ ಮುಗಿಯುವುದಿಲ್ಲ ಮತ್ತೆ ಗೀತೆ ಗಂಗೆ ಅದು ಹೇಳಿದಂತೆ ಸುಮಾರಾಗಿ ಗಂಗೆ ಬರ್ತಾ ಇರ್ತಾಳೆ ಅಂದರೆ ಕರದಲ್ಲಿ ಬರತಕ್ಕಂಥ ಯೋಗ್ಯತೆ ಉಳ್ಳವಳು ಅಂದರೆ ಗಂಗೆ ಭಗವಂತನ ಪಾದ ಸಿಗದಿದ್ರು ಭಗವಂತನ ಪಾದದಿಂದ ಚಿಮ್ಮಿದ ತೀರ್ಥ ಸಿಗುತ್ತಲ್ಲ ಯೋಚನೆ ಮಾಡಿ ಅದನ್ನು ಮಿಸ್ ಮಾಡಿಕೊಳ್ಳಿಲ್ಲ ನಮ್ಮ ರುದ್ರದೇವ ನಮಗಾಗದಿದ್ದರೂ ರುದ್ರ ಎಷ್ಟು ಜೋರಿದ್ದ ನೋಡಿ ಈ ಹರಿ ಹರ ಈ ಗಲಾಟೆಗೋಸ್ಕರವೇ ರುದ್ರನನ್ನು ಬದಿಗಿಟ್ಟದ್ದೇನು ಕೆಲವೊಮ್ಮೆ ಮಡಿವಂತರು ಕೆಲವರನ್ನು ದೂರ ಇಡ್ಲಿಕ್ಕುಂಟು ದೂರ ಇಡುವ ಮೂಲಕ ದೊಡ್ಡ ಸಂಗತಿಯನ್ನು ಕಳ್ಕೊಳ್ಳಿಕ್ಕಿದೆ ರುದ್ರ ದೂರ ಆಗಲಿಕ್ಕೆ ಹೋಗಿ ಒಂದು ದೃಷ್ಟಿಯಿಂದ ಗಂಗೆ ದೂರ ಆಗಲಿ ಯಾಕೆ ಈ ನೆಲಕ್ಕೆ ಗಂಗೆ ಇಳಿದದ್ದೇ ರುದ್ರನ ಜಡೆಯಿಂದಲೇ ಪ್ರತ್ಯೇಕವಾಗಿ ಸಿಗಲಿಲ್ಲ ನಮಗೆ ಅಂದರೆ ರುದ್ರ ತೀರುತ್ತದ ಒಂದು ದೃಷ್ಟಿಯಿಂದ ನಿರ್ಮಾಲ್ಯ ಹರ ನಿರ್ಮಾಲ್ಯಂ ಅಂತಾರೆ ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ಅಂತ ಕರೆಯುವಲ್ಲಿ ಶಿವ ನಿರ್ಮಾಲ್ಯ ಅದು ನಿಜವಾಗಿ ಶಿವ ನಿರ್ಮಾಲ್ಯ ಶಿವನೈವೇದ್ಯ ಶಿವತೀರ್ಥ ಸ್ವೀಕಾರ ಮಾಡಿದರೆ ಚಾಂದ್ರಾಯಣಾದಿ ವ್ರತ ಮಾಡಬೇಕು ಅಂತ ಇದು ಸಹಜವಾಗಿ ಬಂದಿದೆ ನೋಡಿ ಆದರೆ ಇನ್ನು ಯಾರು ಮುಟ್ಟಿದರೂ ಮೈಲಿಗೆ ಆಗದ ಸ್ವತ್ತುವಾಗಿ ನಿಂತದ್ದು ಗಂಗೆ ವಿಷ್ಣು ಬಾಧೋದಕ್ಕೆ ಯಾರದರಲ್ಲಿ ಮೀಯಲಿ ಏನೇನು ನಡೆಸಿಕೊಡಲಿ ಇನ್ನೇನು ಮಲತ್ಯಾಜ್ಯ ಅದರಲ್ಲಿ ಆಗಿರಲಿ ನೋಡಿ ಆ ನಂದಿನಿ ನಳಿನಿ ಸೀತಾ ಮಾಲತೀಚ ಮಲಾಪಹ ಆದರೆ ಪಾಠಾಂತರದ ಗೌಜಿ ಹೇಳಿದ್ದೆ ನಾನು ಎಷ್ಟು ಗೌಜಿ ಇತ್ತು ಅಂತ ಮಹಾಪಗ ಅಂತ ಆಗಿಬಿಟ್ಟಿದ್ದಾರೆ ಮಹಾಪಗ ಅಂದರೆ ಚಂದವೇ ಶಬ್ದ ದೊಡ್ಡ ನದಿ ಅಂತ ಹೌದು ಬಹಳ ಉದ್ದನೆಯ ಬಹಳ ಅಗಲವಾದ ಬಹಳ ಆಳದ ಹೆಸರುವಾಸಿಯಾದ ನದಿ ಸರಿಯೇ ಮಹಾಪಗ ಏನು ತಪ್ಪಿಲ್ಲ ಅದೇನಾಗಿದೆ ಅಂದರೆ ಅದು ಮಲಾಪಗ ಅಂತಾಗಿತ್ತು ಕಾಣುತ್ತೆ ಅವರೇ ಸಿಕ್ಕಿದಾಗ ಸಿಗುವವರಿಗೆ ಆ ಪಗ ಅಂದರೆ ನದಿ ಅಂತ ನೀರು ತಂದದ್ದು ನೀರು ತರುವಂಥದ್ದು ಅಂತ ಮಲಾಪಗ ಅಂತ ಆಗಿ ಅವನಿಗೆ ಓದಲಿಕ್ಕೆ ಬಂದಾಗ ಮಲಾಪಗ ಅಂತ ಆಗಿದೆ ಅಂತಾಗಿದೆ ಇದು ಮಲವನ್ನು ಹೊತ್ತುಕೊರುವ ನದಿ ಹೇಸಿಗೆಯನ್ನು ಹಾಳನ್ನು ವೇಸ್ಟೇಜ್ಗಳನ್ನು ತರುವ ನದಿ ಅಂತ ಜನ ಲೇವಡಿ ಮಾಡಿರಬೇಕು ಸತ್ಯ ಆಗಿರಬೇಕು ಅದಕ್ಕೋಸ್ಕರ ಅದನ್ನು ಲಾ ತೆಗೆದು ಹಾ ಮಾಡಿದ ನಿಜವಾಗಿ ಆಚೆ ತೆಗೆದು ಈಚೆ ಮಾಡಬೇಕಿತ್ತು ಮಲಾಪಗ ಇದ್ದದ್ದನ್ನು ಗಾ ಇದ್ದದ್ದು ತೆಗೆದು ಹಾ ಮಾಡಬೇಕಿತ್ತು ಮಲಾಪಹ ಅಂತ ತಪ್ಪಿ ಹೋಗಿ ಅವರು ಮಾಡಿಕೊ ಆಗುವ ರೀತಿ ಅದನ್ನು ಮಹಾಪಗ ಅಂತ ಮಾಡಿಬಿಟ್ಟ ಅವನು ಸಿಗುವಾಗ ಮಲಾಪಗ ಸಿಕ್ಕಿರಬೇಕು ಯಾವುದು ತಿದ್ದುವುದು ಗೊತ್ತಾಗದೆ ಯಾವುದು ತಿದ್ದು ಗೊತ್ತಾಗದಲ್ಲ ಅವನಿಗೆ ತಲೆಯೇ ಬರಲಿಲ್ಲ ಮಲಾಪಹ ಅದು ಮಲವನ್ನು ಹೊತ್ತು ತಂದ ನದಿಯಲ್ಲ ಮಲವನ್ನು ತೆಗೆಯುವ ನದಿ ಯಾರು ಬಿಂದರೂ ಅಲ್ಲಿಯವರ ಪಾಪವನ್ನು ಶಬ್ದಕ್ಕೆ ಹೇಸಿಗೆ ಅಂತ ಅರ್ಥ ಇದೆ ಸರಿ ವೇಸ್ಟ್ ಅಂತ ಅರ್ಥ ಇದೆ ಕರೆಕ್ಟ್ ವೇಸ್ಟೇಜ್ ಅಂತ ಆದರೆ ಮಲಶಬ್ದ ಮಲ ಮನೋಮಲ ಅಂತ ಮನುಷ್ಯನಲ್ಲಿ ಇರತಕ್ಕ ಪಾಪಕ್ಕೆ ಸುರು ಕಶ್ಮಲಂ ಮಲಂ ಹೇಳಿ ಪಾಪ ಮರ್ಜಿನ ಮಗ ಹೇಳಿಕೊಂಡು ಮಲಶಬ್ದ ನೇರವಾಗಿ ಮನುಷ್ಯನ ಪಾಪವನ್ನು ಹೇಳ್ತದೆ ಜನ್ಮಾಂತರದ ರಾಶಿಯನ್ನು ಹೇಳ್ತದೆ ಅದನ್ನು ತೆಗೆಯುವ ಸಮರ್ಥ ಸಾಮರ್ಥ್ಯ ಭಗವಂತನ ಇದೆ ಅದು ಕೇಳಿ ನಾನು ಭಗವಂತ ಸಿಗದಿದ್ದರು ಭಗವಂತನ ಪಾದ ಸಿಗದಿದ್ದರು ಪಾದದಿಂದ ಚಿಮ್ಮಿ ಬಂದ ತೀರ್ಥ ಅದು ನಮಗೆ ಪ್ರಾಶನಕ್ಕೆ ಸ್ನಾನಕ್ಕೆ ದರ್ಶನಕ್ಕೆ ಎಲ್ಲಕ್ಕೂ ಅನುಕೂಲವಾಗಿ ಸಿಗುತ್ತೆ ಅಯ್ಯೋ ಕಷ್ಟ ಅದು ಉತ್ತರ ಭಾರತದಲ್ಲಿ ಇರುತ್ತೆ ಎತ್ತರಕ್ಕೆ ಏರಬೇಕಾಗತ್ತೆ ಅಲ್ಲೇ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ನಮ್ಮನ್ನೆಲ್ಲಿ ಇಲ್ಲಿ ದೇವರು ಹುಟ್ಟಿಸಿದ್ದೆ ಯಾಕೆ ಮತ್ತೆ ನಾವು ಕೂಗ್ಬೋದು ತರಲಿಕ್ಕೆ ಅದು ಅದೌದು ಹೋಗ್ತಾ ಬರ್ತಾ ಹೇಳುವವರಲ್ಲಿ ತರಿಸ್ಬೋದಲ್ಲ ಅದು ಸರಿಯೇ ಆದರೆ ನಾವೇ ತಂದಾಗ ವಿಶ್ವಾಸ ಭಂಗ ಆಗುತ್ತಲ್ಲ ಅಂದರೆ ಅದು ಕೇಳ್ತಾರೆ ಕರೆದಲ್ಲಿ ಬರುವವಳು ಗಂಗೆ ಅಂತ ನಮ್ಮ ದೇವತೆಗಳ ಕಥೆ ಆಗಿ ತೀರ್ಥ ಭಗವಂತನಾದ್ರಿಂದ ಗಂಗೆ ಅಂತ ಕರೀರಿ ಅದಕ್ಕೇನು ತಪ್ಪಿಲ್ಲಲ್ಲ ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಮೀಳುವಾಗ ಸ್ನಾನಕ್ಕೆ ಹೋದಾಗ ಆದಾಗ ನೀರು ಕುಡಿದಾಗ ಎಲ್ಲ ಗಂಗೆ ಅಂತ ಕರಿಬೋದಲ್ಲ ಗಂಗೆ ಅಂತ ಕರೆದ್ರೆ ಕರೆದಲ್ಲಿ ಬರುವವಳು ಆಕೆ ಇದು ದೇವತೆಗಳ ಸೊಬಗು ಅಂದರೆ ನಮ್ಮ ಧರ್ಮ ಮಾಡಲಿಕ್ಕೆ ಬರುವುದಾದರೆ ಎಷ್ಟು ಸುಲಭ ಮಾಡಿದ್ದಾರೆ ಅಂತ ಧರ್ಮವನ್ನು ಸುಲಭೀಕರಿಸಿದ್ದು ಬದುಕನ್ನು ಹಸನುಗೊಳಿಸಲಿಕ್ಕೆ ಮುಖ್ಯ ಕಾರಣ ನಾವು ಹೇಳ್ತೇವೆ ಕೆಲವೊಮ್ಮೆ ಧರ್ಮ ಬಹಳ ಕಷ್ಟ ಇದೆ ಮಾಡಲಿಕ್ಕೆ ಆಗುವುದಿಲ್ಲ ಈಗ ಕಲಿಯುಗದಲ್ಲೆಲ್ಲ ಧರ್ಮ ಮಾಡುವುದಕ್ಕೆ ಕೇಳ್ತೀವಿ ಕಲಿಯುಗಕ್ಕಾಗಿಯೇ ಧರ್ಮದ ಬಗ್ಗೆ ಹೆಚ್ಚಿನ ಒತ್ತಡ ಯಾಕೆ ಕಷ್ಟದಲ್ಲಿ ಮಾಡುವಾಗಲೇ ದೇವರಿಗೆ ಇಷ್ಟ ಜಾಸ್ತಿ ಹೆಚ್ಚು ಖುಷಿಯಾಗುವುದು ಅದರಲ್ಲಿ ಹೆಚ್ಚು ಪುಣ್ಯವನ್ನು ಕೊಡುವಂಥದ್ದು ಅದು ಕಲಿಯುಗದ ಕಾಲಕ್ಕಂತೂ ಹೆಚ್ಚಿನ ಒತ್ತಡ ಅದನ್ನು ಸುಲಭವಾಗಿ ಮಾಡಲಿ ಅಂದರೆ ಒಂದು ರೀತಿಯಿಂದ ನಾವು ಹೇಳಬೇಕು ರಿಫ್ಲೆಬರ್ ಅಂತೇವೆ ನಾನು ಹೇಗೆ ಬೇಕು ಹಾಗೆ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬರುವ ಹಾಗೆ ಅಂದ ತಕ್ಷಣ ಎಲ್ಲರೂ ಹಾಗೆ ಆತುರ ಧರ್ಮವನ್ನೇ ಕಷ್ಟದ ಧರ್ಮವನ್ನೇ ಸುಲಭೀಕರಿಸಿದ್ದನ್ನೇ ಮಾಡಬೇಕು ಅಂತಲ್ಲ ಸಿಗಿದಾಗೆಲ್ಲ ಗಂಗೆಯಲ್ಲಿ ಹೋಗಿ ಬರ್ತದೆ ತರಿಸ್ಲಿಕ್ಕಾಗ್ತದೆ ಉಪಯೋಗಿಸಿಕೊಳ್ಳಲಿಕ್ಕೆ ಬರುತ್ತೆ ಆದರೂ ಆಗದೆ ಇದ್ದಾಗ ಗಂಗೆ ಅಂತ ಕರೆದರು ಬರ್ತ ಆಚಾರ್ಯನಂದು ಸ್ಪಷ್ಟವಾದ ಮಾತು ಹೇಳಿದರು ಅರುಣೋದಯ ವೇಲಾಯ ಗಂಗಾಂ ಸದೃಶಂ ಅಂತ ಹೇಳಿ ಅರುಣೋದಯದ ಹೊತ್ತಿನಲ್ಲಿ ಯಾವ ತೀರ್ಥವನ್ನು ಮುಟ್ಟಿದರೂ ಅಲ್ಲಿ ಗಂಗೆ ಇರುತ್ತಾಳೆ ಅಂತ ಇದು ಆದೇಶ ದೇವರ ಆದೇಶ ಇದು ಧರ್ಮಶಾಸ್ತ್ರ ಸ್ವಯಂ ಅವಳು ಬರುವ ಹೊತ್ತು ಹೇಳಿಬಿಟ್ಟಿದ್ದಾರೆ ಆ ಹೊತ್ತನ್ನು ಉಪಯೋಗಿಸಿಕೊಳ್ಳಿ ನೀವು ಹೊತ್ತನ್ನು ಅದನ್ನು ಮಾಡಿಕೊಳ್ಳಿ ಎಲ್ಲದಕ್ಕೂ ನಾವು ಇದಕ್ಕೆ ಇದಕ್ಕಾಗಿಡಬಾರ್ದು ಒಂದು ಪ್ರತಿನಿತ್ಯವು ಕರಾರುವ ಅರುಣು ಹೋದ ಎಷ್ಟು ಗಂಟೆ ಆಗುತ್ತೆ ಅಂತ ಲೆಕ್ಕಾಚಾರ ಮಾಡಿಕೊಂಡು ಒಂದು ಕೊಡುವ ಕೊಡುವಾಗಿ ಮಾಡಿಬಿಟ್ರೆ ಹಾಂ ಗಂಟೆ ಹೋಗ್ಬೋದು ಅದೇ ಒಂದೇ ನಿಮಿಷದಲ್ಲಿ ಎರಡು ನಿಮಿಷ ಮೂಡಿದಲ್ಲಿ ಇಪ್ಪತ್ತನಾಲ್ಕು ನಿಮಿಷ ಸಿಗ್ತದೆ ಸ್ನಾನ ಮಾಡಲಿಕ್ಕೆ ಪುರುಷ ಹೊತ್ತು ಭಾಳ ಚಂದ ಆಗ ಹೊತ್ತುಕೊಂಡ ನೀರು ತಂದಿಡ್ಬೋದು ಒಂದೆರಡು ತಂಬಿಕೆ ಆದಿದ್ದರೆ ದಿನ ಎಲ್ಲದಕ್ಕಾಗಿದ್ದು ಅದನ್ನೇ ಕುಡಿಬೋದು ಅಡುಗೆಗೆ ಊಟಕ್ಕೆ ಅಂದರೆ ಆ ಹೊತ್ತನ್ನು ಉಪಯೋಗಿಸಿಕೊಳ್ಳಬೇಕು ಉಪಯೋಗ ಮಾಡಲಿಕ್ಕೆ ಹೇಳಿಕೊಟ್ರು ಅವರು ಅಂದರೆ ಆ ಸನ್ನಿಧಾನದ ವಿಶೇಷತೆ ಅದ್ಭುತವಾದದ್ದು ನಾವು ಅದನ್ನು ಚೌಕಾಶಿ ಮಾಡ್ತೇವೆ ಆವತ್ತು ಮತ್ತೆ ಕರೆದ್ರು ಸಿಗ್ತಾಳೆಲ್ಲ ಹೋಗುವ ಅದು ಪ್ರಯೋಜನ ಅಂದರೆ ಮತ್ತೆ ಯಾವತ್ತು ಒಟ್ಟು ಗಂಗೆ ಆದರೆ ಆಯ್ತಲ್ಲ ಕರಿತಾ ಇರೋದು ಬೇಕಾದರೆ ನಳ್ಳಿಗೆ ಕಟ್ಟಿಬಿಡೋದು ಒಂದು ಟ್ಯಾಗ್ ಮಾಡೋದು ಗಂಗೆ ಚೆನ್ನಾಗಿರುತ್ತೆ ಜಡಕ್ಕೊಂದು ಜಡ ನಾಮವೂ ಜಡ ಅಕ್ಷರವೂ ಜಡ ಅಭಿವ್ಯಕ್ತಿಯೂ ಜಡ ಅದರಲ್ಲಿ ಆ ನಳ್ಳಿಯೂ ಜಡ ಮತ್ತು ಬರುವ ನೀರು ಜಡ ನಾವು ಜಡರೇ ದೃಷ್ಟಿ ಚೈತನ್ಯವನ್ನು ಕರೆಯುವಷ್ಟು ಆಹ್ವಾನಿಸಿಕೊಳ್ಳತಕ್ಕಂಥ ಯೋಗ್ಯತೆ ನಮ್ಮಲ್ಲಿರುವಾಗ ಅದನ್ನು ಯಾಕೆ ಬಳಸಿಕೊಳ್ಳಬಾರ್ದು ಅದೊಂದು ಗಂಗೆ ಅಷ್ಟೆತ್ತರದ ವಸ್ತುವಾಗಿ ಪ್ರತಿಯೊಂದಾಗಿ ಗಂಗೆ ಯಮುನೆ ಕೃಷ್ಣನ ಒಳ್ಳೆಯ ಪಾರುಪತ್ಯಕ್ಕೆ ಈಜಾಡ್ಲಿಕ್ಕೆ ಉಪಯೋಗಕ್ಕೆ ಬಂದಂಥ ಸಂಗತಿ ಆವತ್ತರಿಂದ ಇವತ್ತಿನ ಐದು ಸಾವಿರ ವರ್ಷದಿಂದಲೂ ಯಮುನೆ ಆಹಾ ಏನು ಖುಷಿ ಯಮುನೆ ಅಂದ ತಕ್ಷಣ ಕಾಳಿಯ ನೆನಪಾಗಬೇಕು ಭಗವಂತನ ಆಡಿದ ನೆನಪಾಗಬೇಕು ಇದನ್ನೆಲ್ಲ ಸರಸ್ವತಿ ವಿದವ್ಯಾಸರ ಆಶ್ರಮ ಬದರಿ ಬ್ರಹ್ಮಪುತ್ರ ಬಹಳ ಅದ್ಭುತವಾದ ಒಂದೊಂದು ನರ್ಮದೆ ರೇವಾ ದೊಡ್ಡ ಸಂಗತಿಯಾಗಿ ಬಿಟ್ಟಿದೆ ನರ್ಮದೆಯದ್ದು ಗೋದಾವರಿ ಅದು ಇಲ್ಲಿನ ಗಂಗೆ ಇದ್ದಾಗೆ ದನವನ್ನು ಬದುಕಿಸಲಿ ಬಡಿಸಲು ಮಾಡಿರತಕ್ಕ ನೀರು ಹೀಗೆ ಒಂದೊಂದು ನೆನಪು ಮಾಡಿಕೊಂಡಾಗಲೂ ದೊಡ್ಡ ಸಂಗತಿಯಾಗಿ ಅದನ್ನು ಹಾಕಿದ್ದಾರೆ ನಾವು ತೀರ್ಥದ ನಾಮಗಳನ್ನೇ ಸೊನ್ನೆ ಮಾಡುವಾಗ ಇನ್ನು ತೀರ್ಥ ಎಲ್ಲಿ ಉಳಿತದೆ ಹಾಗೆ ಗಂಗೆ ಗೀತಾ ಗಂಗಾಚ ಗಾಯತ್ರಿ ಮೂರನೆಯ ವಸ್ತು ಇಲ್ಲಿ ಸರ್ವ ವೇದಮಯ ಮನು ಅನ್ನುವಲ್ಲಿ ಮನುಶಬ್ದಕ್ಕೆ ಮಂತ್ರ ಅರ್ಥದಲ್ಲಿ ತಗೊಂಡ್ರೆ ವೇದಮಯ ಅನ್ನುವ ಮೂಲಕ ಸರ್ವ ವೇದ ಮೂಲ ಆದರೆ ಮನು ಅಂದರೆ ಪ್ರಣವ ಎಲ್ಲ ವೇದಗಳ ಉಗಮಸ್ಥಾನ ಬೀಜವಾಗಿದ್ದರೆ ಅರ್ಥ ಸಹಜವಾಗಿ ಸ್ವಾರಸ್ಯವಾಗಿ ತರಲಿಕ್ಕೋಸ್ಕರ ನಾನು ಹೇಳಿದೆ ಎಲ್ಲ ವೇದಗಳು ಪ್ರಣವದ ಅರ್ಥಗಳೇ ಪ್ರಣವದಿಂದ ಚಿಮ್ಮಿದವುಗಳೇ ಅದೇನು ವಿಶೇಷ ಅಲ್ಲ ಅಲ್ಲ ಭಗವಂತನ ಪ್ರಥಮ ನಾಮವೂ ಹೌದದು ವಾಚಕ ಪ್ರಣವಮ ಅಂತ ಚಂದ್ರಮುಖ ಕೇಳಿದಾಗ ನಿನ್ನನ್ನು ಹೇಗೆ ಕರೀಲಿ ಅಂತ ಕೇಳಿದರೆ ನನ್ನನ್ನು ಊ ಅಂತ ಕರಿಯಂದಿದ್ದಾನೆ ಅಂದೇ ದೇವರು ತುಂಬ ಇಷ್ಟವಾದ ನಾಮ ಅದು ಹಾಗೆ ಯಾರಿಗೂ ಹೆಸರನ್ನು ಕೊಟ್ಟಿಲ್ಲ ಇನ್ನು ಯಾರನ್ನು ಕಡಿಲಿಕ್ಕೆ ಬರು ವಾಚ್ಯಾರೇಣ ಕೇಶವ ಅಂದ್ರು ಬ್ರಹ್ಮ ರುದ್ರರನ್ನು ನೀವಿಸ್ತಕ್ಕ ಭಗವಂತನದಕ್ಕೆ ವಾಚ್ಯನಿದ್ದಾನೆ ಯಾಕೆ ಅಂದರೆ ಅಕಾರೇಣೋಚತೆಯೇ ಬ್ರಹ್ಮ ಉಕಾರೇಣ ತಥಾ ಶಿವ ಅಂತ ಉಂಟಲ್ಲಿ ಅಕಾರ ಇಬ್ಬರನ್ನು ಹೇಳ್ತದೆ ಆದರೆ ಮಕಾರ ಅವರಿಬ್ಬರನ್ನು ಪ್ರವರ್ತಿಸುವ ನೆಲೆಗೊಳಿಸಿದ ತಕ್ಕ ಭಗವಂತನನ್ನು ಹೇಳ್ತದೆ ಯಾಕೆಂದ್ರೆ ಲಯ ಅವರಿಬ್ಬರು ಲಯ ಆಗುವುದು ಎಲ್ಲಿ ಅಂತ ಅಕಾರ ಊಕಾರಗಳು ಲಯಗೊಳ್ಳುವುದು ಎಲ್ಲಿ ಕೇಳಿದರೆ ಮಕಾರದಲ್ಲಿ ಬಿಂದುವಿನಲ್ಲಿ ಕೊನೆ ಹಾಗೆ ಪ್ರಣವವನ್ನು ನೋಡುವ ರೀತಿ ಆ ಹೂ ಬಂದು ಹೂ ಆಯಿತು ಮತ್ತು ನಿಲ್ಲುವುದಿಲ್ಲ ಎಲ್ಲಿ ಮಲ್ಲಿ ಅಂದರೆ ಏನಾಯಿತು ಕೊನೆಗೆ ಮಕಾರದಲ್ಲಿ ಮಂಗಳಾತ್ಮನಲ್ಲಿ ಭಗವಂತನಲ್ಲಿ ಮಂಗಳ ಆಗ್ತದೆ ಕೊನೆ ಆಗುತ್ತೆ ಹೀಗೆ ಪ್ರಣವ ಅದ್ಭುತವಾಗಿ ಭಗವಂತನನ್ನು ಹೇಳ್ತದೆ ಆಗಿದ್ರು ಅದು ವೇದದ ಮೂಲವಾಗಿ ಅದನ್ನು ಯೋಚನೆ ಮಾಡಿದರೆ ವೇದಮಯವಾಗಿ ನೋಡಿದರೆ ವೇದಗಳು ಎಲ್ಲ ಹೊತ್ತು ಬಂದಿರಬೇಕು ಅಂತ ಮಂತ್ರ ಒಂದು ಹೇಳಿ ಅಂದರೆ ಅದು ಗಾಯತ್ರಿನ ಅಂದರೆ ಗೀತಾ ಗಂಗಾಶ ಗಾಯತ್ರಿ ಅಂತ ವಾಸ್ತವವಾಗಿ ಗಾಯತ್ರಿಯೇ ಮೂರು ಪಾದ ಮೂರು ವೇದಗಳು ಪ್ರಣವದ ಮೂರು ಅದು ಪ್ರಣವದಿಂದ ಪ್ರಣವಾರ್ಥ ವ್ಯಾರತ ವ್ಯಾಹೃತ್ಯಾರ್ಥ ಋಗಾದ ಹೇಳುವಲ್ಲಿ ಅಕಾರ ವಿಕಾರ ಮಕಾರಗಳು ಮೂರು ಬೀಜಗಳು ಹೊರಗೆ ಬಂದಾಗ ಮೂರು ವ್ಯಾಹೃತಿಗಳು ಅಲ್ಲಿಂದ ಬೆಳೆದಾಗ ಮೂರು ಗಾಯತ್ರಿಯ ಪಾದಗಳು ಅಲ್ಲಿಂದ ಮತ್ತೆ ಮೂರು ವೇದಗಳು ಮತ್ತು ಮೂರು ಶಾಸ್ತ್ರಗಳು ಎಲ್ಲ ಬರುವ ರೀತಿ ಅದು ಹಾಗೆ ಗಾಯತ್ರಿಯೇ ಮೂರು ವೇದಗಳದ್ದು ಅದರಲ್ಲಿ ನಮಗೆ ಕೊಟ್ಟ ಗಾಯತ್ರಿ ಉಪಾಸನೆಗೆ ಮತ್ತೆ ಮೂರು ವೇದಗಳ ಒಂದು ಗೌಶಿ ಅದರಲ್ಲಿದೆ ಪ್ರಣವ ಒಂದು ಸಾಮದ ಸಂಪುಟವಾಗಿ ವ್ಯಾಹೃತಿಯೊಂದು ಯಾಜುಷದ ನೆಲೆಯಲ್ಲಿ ಮತ್ತು ಇಪ್ಪತ್ನಾಲ್ಕು ಅಕ್ಷರದ ಗಾಯತ್ರಿ ಇಪ್ಪತ್ನಾಲ್ಕು ಸಂಖ್ಯೆಯ ಶಾಖೆಗಳನ್ನು ಒಳಗೊಂಡ ಋಗ್ವೇದದ ಪ್ರತಿನಿಧಿಯಾಗಿ ಹಾಗೆ ಪ್ರಣವ ವ್ಯಾಹೃತಿ ಗಾಯತ್ರಿ ಮೂರು ಮೂರು ವೇದಗಳ ಪ್ರತಿನಿಧಿಯಾಗಿ ಸೊತ್ತುವಾಗಿ ನಮಗೆ ಸಿಕ್ಕಿದೆ ಅದು ಒಂದು ಚೆಂದವೆ ಆದ್ದರಿಂದ ಗೀತಾ ಗಂಗಾಚ ಗಾಯತ್ರಿ ಅಂದರೆ ಎಲ್ಲರಿಗೂ ಯಾವತ್ತೂ ಸಿಕ್ಕಿರತಕ್ಕ ಸಂಗತಿಯಾಗಿ ಕೊನೆಗೆ ಗೋವಿಂದ ಅಂತ ಯಾಕೆಂದರೆ ಗಾಯತ್ರಿಯಲ್ಲಿ ನಾವು ಈ ಮೂರು ವಸ್ತುಗಳನ್ನು ಹೊತ್ತುಕೊಂಡಾಗ ಮೂರು ಘಟಕಗಳು ಪಂಚ ಪಾದಗಳು ಗಾಯತ್ರಿಯಲ್ಲಿ ಮೂರು ಪಾದ ಎಂಟೆಂಟು ಅಕ್ಷರಕ್ಕೆ ವ್ಯಾರತಿ ಮತ್ತೆ ಭೂರ್ಭುವ ಅಂತ ಮೂರು ವ್ಯಾರತಿಗಳು ಒಟ್ಟು ಸೇರಿ ನಾಲ್ಕನೇ ವ್ಯಾರತಿ ಆಗಿದ್ದದ್ದು ಯಾಕೆಂದರೆ ನಮಗೆ ಲೆಕ್ಕಕ್ಕೆ ಬೇಕದು ಮತ್ತೆ ಪ್ರಣವ ಪ್ರಣವದಲ್ಲಿ ಎಂಟು ಅಕ್ಷರ ಆದ್ದರಿಂದ ವಿಶ್ವಾದಿ ಅಷ್ಟರೂಪಗಳು ಮತ್ತು ಆ ಎಂಟು ಅಕ್ಷರಗಳಿಂದ ಹೊರಹೊಮ್ಮಿದ ಐವತ್ತೊಂದು ಅಕ್ಷರಗಳು ಅಜಾದಿ ಐವತ್ತೊಂದು ರೂಪಗಳು ನಾವು ಅಜಾದಿ ಬಗ್ಗೆ ಯೋಚನೆ ಮಾಡಿದ್ದೇವೆ ಆನಂತರ ವ್ಯಾಹೃತಿ ಭೂಹುಭುವ ಸ್ವಹ ಮತ್ತು ಭೂರ್ಭುವಸ್ವ ನಾಲ್ಕನೇ ಇತ್ತು ಅದು ವಾಸುದೇವ ಸಂಕರ್ಷಣ ಪ್ರದ್ಯುಮ್ ನಾನು ನಾಲ್ಕು ರೂಪಗಳು ವಿಶೇಷವಾಗಿ ಮತ್ತು ಗಾಯತ್ರಿ ಇಪ್ಪತ್ನಾಲ್ಕು ಅಕ್ಷರದ್ದು ಅದು ಕೇಶವ ನಾರಾಯಣ ಮಾಧವನ ಇಪ್ಪತ್ನಾಲ್ಕು ರೂಪಗಳು ಸುಮಾರು ರೂಪಗಳೆಲ್ಲ ಒಟ್ಟು ಸೇರಿದವು ಅದರ ಜೊತೆಯಲ್ಲಿ ಗಾಯತ್ರಿಯಲ್ಲಿ ಹತ್ತು ಪ ಪದಗಳು ತತ್ ಸವಿತು ವರೆಣ್ಯ ಮೇಳಿಕೊಂಡು ಅದಕ್ಕೆ ದಶಾವತಾರಗಳು ಸಾಮಾನ್ಯ ಎಲ್ಲ ಆಯಿತು ಮೂಟೆ ಇನ್ನು ಬಿಟ್ಟೋದದ್ದಿದ್ದರೆ ಆಚಾರ್ಯರು ಹೇಳುವಂತೆ ನೂರ ಒಂದು ರೂಪಗಳು ಬರಬೇಕು ನಮಗೆ ಏಕಪಂಚಾಶ ಚತುರ್ವಿಂಶತಿ ಮೂರ್ತಯ ಆತ್ಮಾದ್ಯಾ ವಾಸುದೇವಾದ್ಯಾಹ ವಿಶ್ವಾದ್ಯಾ ಅಷ್ಟು ಬಂತು ಐವತ್ತೊಂದು ರೂಪಗಳಾಯಿತು ಇಪ್ಪತ್ನಾಲ್ಕು ರೂಪಗಳು ಆಯಿತು ಅಲ್ಲಿ ಎಪ್ಪತ್ತೈದು ಆಗಿ ಆಯಿತು ಇನ್ನು ಆತ್ಮಾದಿಗಳು ವಿಶ್ವಾದಿಗಳು ಎಂಟು ಅದು ಆಯಿತು ವಾಸುದೇವಾದ್ಯ ನಾಲ್ಕು ಅದು ಆಯಿತು ವ್ಯಾರತಿಯಲ್ಲಿ ಇನ್ನು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ವೇದವ್ಯಾಸ ಕೃಷ್ಣ ದತ್ತಾತ್ರೇಯ ಬುದ್ಧ ಕಲ್ಕಿ ಶಂಶಿಮಾರ ಇದು ಆಚಾರ್ಯ ಹೇಳತಕ್ಕಂಥ ಶತಂಗಲಾಹ ಕಲಶನಾಮಕಾಹ ಅಂತ ನೂರು ಇದು ನೂರು ರೂಪಗಳ ಉಪಾಸನೆಯನ್ನು ಪ್ರತಿನಿತ್ಯ ಮಾಡುವಂತೆ ಇದರದ್ದು ಹಿಂಟು ಕೊಟ್ಟದ ಆಚಾರ್ಯರೇ ನಿಜವಾಗಿ ಮತ್ತು ದತ್ತಾತ್ರೇಯ ವ್ಯಾಸರೆಲ್ಲ ಎಲ್ಲ ಬರಲಿಲ್ಲ ಅಲ್ಲ ಧಿಯೋಯೋನ ಯೋ ನ ಪ್ರಚೋದಯಾತು ಅಂತೇಳಿ ಯೋಗವನ್ನು ಹೇಳ್ತದದು ಧಿಯ ಅನ್ನೋದ ಮೂಲಕ ಧೀಮಹಿ ಅನ್ನುವ ಮೂಲಕ ಇಂದ್ರಿಯಗಳ ಉಪಸಂಹಾರದ ಜೊತೆಯಲ್ಲಿ ಮಾನಸವಾದ ಯೋಗದ ನೆಲೆಯಲ್ಲಿ ಧ್ಯಾನದ ಸಂಗತಿಯನ್ನು ಹೇಳ್ತದೆ ಧ್ಯಾನ ಮಾಡ್ತೇನೆ ಅಂತ ಯೋಗ ಅಲ್ವಾ ಯೋಗ ಕೊಟ್ಟವ ಯಾರು ದತ್ತಾತ್ರೇಯ ಇದೆಲ್ಲ ಬರೀಲಿಲ್ಲ ನಾನು ಅಂದರೆ ಹೇಳಿ ಸಂಧ್ಯಾ ಸಮೀಕ್ಷೆಯಲ್ಲಿ ವಿಸ್ತಾರಗಳು ಎಷ್ಟು ಬಾಕಿ ಇವೆ ಅಂತೇಳಿ ಹೇಳಿ ಗಾಯತ್ರಿಯ ಭಾರ ಉಪಾಸನೆಯ ಮುಖಗಳು ಆದ್ದರಿಂದ ತರ್ಪಣೆಗೆ ಇಷ್ಟು ಜನರನ್ನು ಉಪಯೋಗಿಸಿಕೊಳ್ಬೇಕು ನಾವು ಗಾಯತ್ರಿ ಜಪ ಮಾಡಲಿಕ್ಕೆ ಕೂತ್ಕೊಳ್ಳೋ ಮುಂಚೆ ಅರ್ಗೆ ಕೊಟ್ಟ ನಂತರ ತರ್ಪಣೆ ಕೊಡಲಿಕ್ಕೆ ಉಂಟು ಆಗ ಎಲ್ಲ ತರ್ಪಯಿತ್ವಾ ಸುರಾಧಿಕಾನ್ ಆಚಾರ್ಯರಿಗೆ ಸಣ್ಣದು ಜಪ ಮಾಡೋ ಮುಂಚೆ ತರ್ಪಣ ಕೊಟ್ಟು ಯಾರಿಗೆಲ್ಲ ಕೇಳಿದರೆ ಉಪಾಸನೆ ಮಾಡಲಿಕ್ಕೆ ಹೊರಟ ನಮಗೆ ಸೂರ್ಯಮಂಡಲ ಮಧ್ಯವರ್ತಿಯ ನಾರಾಯಣ ಚಿಂತನೆಗಾಗಿ ಇಷ್ಟೂ ರೂಪಗಳಿಗೆ ತರ್ಪಣ ಕೊಡಬೇಕು ಸಾಮಾನ್ಯ ಪುಸ್ತಕಗಳಲ್ಲಿ ಕೇಶವಂ ದರ್ಪಯಾಮಿನ ಇಪ್ಪತ್ನಾಲ್ಕು ಮಾತ್ರ ಗಾಯತ್ರಿ ಅಕ್ಷರ ರೂಪಗಳಿಗೆ ಮಾತ್ರ ಇರುವುದು ಅದೂ ಸ್ವಲ್ಪ ಮದ್ದಿಯಲ್ಲಿ ಕಷ್ಟದಲ್ಲಿ ಬರೆದಿದ್ದಾರೆ ಯಾಕೆ ಅದು ಕೃಷ್ಣ ಪಕ್ಷದಲ್ಲಿ ಹನ್ನೆರಡು ಶುಕ್ಲ ಪಕ್ಷದಲ್ಲಿ ಹನ್ನೆರಡು ನಿಜವಾಗಿ ಕೃಷ್ಣ ಶುಕ್ಲ ಪಕ್ಷ ಭೇದದಿಂದ ಹನ್ನೆರಡು ಹನ್ನೆರಡು ಬಂದದ್ದು ಊರ್ದು ಮಂಟನಾಮದಲ್ಲಿ ಅದನ್ನು ಇವತ್ತು ಯಾರು ಗಮನಿಸುವುದೇ ಇಲ್ಲ ಯಾವತ್ತು ನೋಡಿದರೂ ಕೇಶವಾಯನ ಮಹಾ ನಾರಾಯಣಾಯನ ಮಹಾ ಶುರು ಆಗು ಎಂಥ ಮಾಡಿದರೂ ಇದನ್ನು ಸರಿ ಮಾಡಿಕೊಳ್ಳುವವರಿಲ್ಲ ಬಿಡಿ ಎಷ್ಟು ಬರೆದರೂ ಒರೆದ್ರು ಅದಾದರೆ ಅವರ ಪುಸ್ತಕದಲ್ಲಿ ಇದ್ದದ್ದೇ ಕೃಷ್ಣ ಭಕ್ಷೆ ಮತ್ತು ಶುಕ್ಲಭಕ್ಷೆ ಅಂತ ಆದರೂ ಯಾರು ಗಮನ ಕೊಡುವುದಿಲ್ಲ ಹಾಕ್ಕೊಳ್ಳುವವರು ಯಾವತ್ತು ಪಾಠ ಮಾಡಿದ್ರು ಮಾಡದಿದ್ದರು ಬಿಡಿ ವಾಸ್ತವವಾಗಿ ವಾ ವಿಜ್ಞಾನವನ್ನು ಪ್ರಯೋಗ ವ್ಯವಸ್ಥೆಯನ್ನು ತರ್ಪಣದಲ್ಲಿ ಬಳಸಿಕೊಂಡಿದ್ದಾರೆ ತರ್ಪಣ ಕೊಡೋದು ಹನ್ನೆರಡೇ ಕೇಶವಂತರ ಪ್ರೇಮ ನಾರಾಯಣ ಅದು ನೋಡ್ತಾರೆ ಮಾತ್ರ ಪಕ್ಷದಲ್ಲಿ ಆದರೂ ಸಂಘರ್ಷ ಶುರು ಮಾಡುವುದಿಲ್ಲ ಕೇಶವಂ ಕೃಷ್ಣ ಪಕ್ಷದಲ್ಲಿ ಆದರೂ ಸಂಘರ್ಷ ಶುರು ಮಾಡಿದ್ರೆ ಕೇಶವಂ ಅಲ್ಲ ಸ್ವಲ್ಪ ಅದನ್ನು ಗಮನಿಸಿರ್ತಾರೆ ಹಗಲಿಗೆ ಮತ್ತು ಸಂಜೆಗೆ ಶಬ್ದಗಳು ಬದಲಾವಣೆ ಮಾಡಲಿಕ್ಕೆ ಉಂಟು ಅಗ್ನಿಶ್ಚ ಮಾಮನ್ ಅದು ನೆನಪಿಟ್ಟುಕೊಳ್ಳುತ್ತಾರೆ ಅವರು ಬದಲಾವಣೆ ಹೇಗೆ ನಿಂತಿರುವುದರಿಂದ ಬದಲಾವಣೆಗೊಳ್ಳುತ್ತೆ ಪರೀಕ್ಷೆಗೆ ಮಾಡೋ ಗೋಜಿರುತ್ತೆ ಅಮೃತೋಪಸ್ತರಣ ಮಸಿ ಅದು ಅಮೃತಾಭಿಧಾನ ಮಸಿ ಕೆಲವೊಮ್ಮೆ ಕೆಲವ್ರಮ್ಗೆ ಗೊತ್ತಾಗದಿದ್ದಾಗ ಶುರು ಮಾಡ್ತೇನೋ ಕಡೆ ಮಾಡ್ತೇನೋ ಅಂತ ಮಂತ್ರ ಹೇಳಿ ಕೊಡ್ತಾ ಇದ್ದಿಟ್ಟುಕೊಳ್ಳುವ ಅಮೃತಾಭಿಧಾನ ಮಸಿ ಮುಚ್ಚಳ ಹಾಕಿದ್ದೇನೆ ಯೋಚನೆ ನೋಡ ಉಪಸ್ತರಣ ಅಂದರೆ ಸೀಟಿಂಗ್ ಅಡಿ ಕೆಳಗೆ ಹಾಕೋದು ಶುರು ಮಾಡ್ತೇನೆ ಹೇಳಲಿಕ್ಕೆ ಆಸನ ಹಾಕಿದ್ದೇನೆ ಅಂತ ಜಾಗ ಸರಿ ಮಾಡಿದ್ದೇನೆ ಅಂತ ವಿಧಾನ ಅಂದರೆ ಮುಚ್ಚಳ ಅಂತ ಅಮೃತ ವಿಧಾನವಸಿ ಹೇಳಿಬಿಟ್ಟು ಮಾಡುವ ಮುಚ್ಚಿದ್ದೇನೆ ಮುಚ್ಚಿದ್ದೇನೆ ಮಾತ್ರ ಊಟ ಮಾಡ್ಲಿಕ್ಕಿಲ್ಲ ಹೇಳ್ಬೇಕವ ತಪ್ಪಿಯೋ ತಗೊಂಡಾಯ್ತು ಏನು ಮಾಡೋದು ಏನು ಮಾಡ್ಲಿಕ್ಕಿಲ್ಲ ಅಂತ ಕಾಂಪ್ಲಿಕೇಟೆಡ್ ಜನ ಏನು ಗಮನಿಸೋದಿಲ್ಲಿ ಬಿಡಿ ಸುತ್ತು ಕಟ್ಟಿದ್ರೆ ಅಲ್ಲ ಇಷ್ಟೆಲ್ಲ ತೊಂದರೆ ಬಿಟ್ಟು ಬಿಡ್ತಾರೆ ಅಷ್ಟೇ ತಾನೇ ಅಂತ ಯಾವುದು ತೊಂದರೆ ತಲೆ ಯೋಚನೆ ಇರುತ್ತೋ ಅದೊಂದು ಜನ ಬದಿಗೆ ಆಗಿಬಿಡ್ತ ಮಹಾಭಾರತ ಹೇಳುವಾಗ ಹೇಳುತ್ತದೆ ನಿಜವಾಗಿ ಅಲ್ಪಮಪಿ ಸ್ವಲ್ಪ ಬೇಕಾದರೆ ಧರ್ಮ ಮಾಡಿ ನೀವು ಅದು ಜ್ಞಾನಮತ ಮಹಾನ್ ಇತ್ತು ಅಂತ ಅದು ತಿಳಿದವರಿಗೆ ಆಗುವಾಗದ ಲೆಕ್ಕಾಚಾರದಲ್ಲಿ ಮೂಟೆ ನೀವು ನೀವೆಷ್ಟು ದೊಡ್ಡ ಕೆಲಸವೇ ಮಾಡಿ ಜ್ಞಾನ ಇಲ್ಲಾದರೆ ನಿಷ್ಫಲತಾಮ್ರಜೆ ತಂತಾನೆ ಸ್ವಲ್ಪ ಬರ್ತದಲ್ಲ ಹೇಳಬೇಡಿ ಸೊನ್ನೆ ಆಗ್ತದೆ ಅಂತಾರೆ ಹೀಗೆ ಮಾತಾಡಿ ಮಾಡಿದ್ದೇ ಬಂತು ನಮ್ಮದೆಲ್ಲಾಗುವುದಾಗೆ ಧರ್ಮ ಕಷ್ಟಪಟ್ಟೆಲ್ಲ ಮಾಡಿದ್ದೇ ಬರುತ್ತೆ ಕೆಲವು ಯಾಕೆಂದರೆ ಸೊನ್ನೆ ಬೆಳಿಗ್ಗೆದ್ದು ಮಿಂದು ಮುಳುಗಿ ಎದ್ದು ಹಾಗೆ ಹೀಗೆ ಶಬ್ದ ಹೇಳಿಕೊಂಡು ಎಲ್ಲ ಮತ್ತು ನಾಲ್ಕು ಗಂಟೆಗೆ ಪಿಂಡ ಉರುಳಿಸಿ ಆಗ್ತದೆ ಶ್ರಾದ್ದ ನಮ್ಮ ಅಪ್ಪ ಮಂದು ಅಲ್ಲ ಅಪ್ಪ ಬದುಕಿದಾಗ ಎಂದಾದರೂ ಒಂದು ದಿನ ಆದರೂ ನಾಲ್ಕು ಗಂಟೆ ತಿಂದಿದ್ದಾರೆ ಅದು ಗೊತ್ತಿಲ್ಲ ನಮಗೆ ಯೋಚನೆ ಮಾಡೋದು ಏ ಮಡಿ ಕ್ಷೇತ್ರ ದೊಡ್ಡ ಸಂಗತಿ ಆಯ್ತು ಹೇಳ್ತಾನೆ ಏನು ಪರಿಜ್ಞಾನವೇ ಇಲ್ಲದೆ ಕರ್ಮದೆ ದೈವ ವಿದ್ಯಾಗರೋತಿ ಅಂತ ಅರಿವೇ ಇಲ್ಲದೆ ಮಾಡಿ ಮಾಡಿದ ಕಥೆ ಏನಾಗತ್ತೆ ಅಂದರು ಅದು ಬಹಳ ಅದ್ಭುತವಾಗಿ ಹನ್ನೆರಡು ಮತ್ತು ಹನ್ನೆರಡು ಇಪ್ಪತ್ತನಾಲ್ಕು ಕೃಷ್ಣ ಪಕ್ಷ ಭೇದ ಇಲ್ಲ ಅಲ್ಲಿ ತರ್ಪಣಕ್ಕಾಗುವಾಗ ಪೂರ್ತಿ ಪ್ರತಿನಿತ್ಯ ಅವರೇನು ಬರೀಲಿಲ್ಲ ಬರೆಯದಿದ್ದರೂ ನಾವು ಕೊಡಲಿಲ್ಲ ಅಷ್ಟೇ ಕೊಡ್ತಾ ಇದ್ದೇವೆ ನಿಜವಾಗಿ ಇಪ್ಪತ್ನಾಲ್ಕು ಅಕ್ಷರಕ್ಕೆ ಇಪ್ಪತ್ನಾಲ್ಕು ಕೊಡಲಿಕ್ಕೆ ಅಷ್ಟೇ ಅಲ್ಲ ನಮ್ಮ ಜಪ ವ್ಯಾಹೃತಿ ಸೇರಿದೆ ವಾಸುದೇವಾದಿಯಲ್ಲಿ ಉಂಟು ಅದು ಕೊಡಬೇಕು ಅದು ರೂಪಗಳು ಬೇರೆ ಈ ಹೆಸರು ಆ ಹೆಸರು ಅಲ್ಲ ಇದು ವಾಸುದೇವ ಸಂಘರ್ಷ ಪ್ರತಿಮನ ಚಕ್ರಶಂಗ ಗದಾಪದ್ಮ ಇಪ್ಪತ್ನಾಲ್ಕರಲ್ಲಿ ಇವ ಇವರಲ್ಲಿ ಹಲಮುಸಲು ಉಂಟು ಧನುರ್ಬಾಣ ಉಂಟು ಪ್ರತಿಮನಲ್ಲಿ ಕತ್ತಿ ಚರ್ಮ ಇದೆ ಅನಿರುದ್ಧನಲ್ಲಿ ವ್ಯತ್ಯಾಸ ಉಂಟು ಅದು ಇವರು ಬೇರೆ ಬಣ್ಣ ಬೇರೆ ಅವರಿಗೆ ಅದು ಒಂದೇ ಬಣ್ಣ ಇದು ಬೇರೆ ಬೇರೆ ಬಣ್ಣ ಇದೆ ಆದರೆ ಇವರು ನಾಲ್ಕು ಬೇರೆ ಅವರ ಜೊತೆಯಲ್ಲಿ ವಿಶ್ವ ತೇಜಸ್ಸ್ರ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಇವರು ಬೇರೆ ಇದ್ದಾರೆ ಅವರಿಗೆ ಕೊಡಬೇಕು ಪ್ರಣವದಲ್ಲಿ ಪ್ರಣವದ ಮತ್ತು ಅಕ್ಷರ ಪ್ರತಿಭಾದಿ ಐವತ್ತು ಅಜಂ ದರ್ಪಯಾಮಿ ಆನಂದ ದರ್ಪಿಂದ್ರಂ ಅದು ಕೊಡಲಿಕ್ಕೊಂಡು ಪ್ರತಿಯೊಬ್ಬರು ಬರ್ತಾರೆ ಕೊಡಲಿಕ್ಕೆ ಏನು ತಪ್ಪಿಲ್ಲ ಊಟ ಮಾಡೋದಿಲ್ವಾ ಕೈ ಸರಿ ಇಲ್ವಾ ತರ್ಪಣ ಕೊಡಲಿಕ್ಕೇನು ಯಾರೆಲ್ಲ ಕೊಡಲಿಕ್ಕೆ ಮತ್ತೆ ಆಗುತ್ತೆ ಮಕ್ಕಳು ಮಾತ್ರವಾ ದೊಡ್ಡವರು ಮಾತ್ರವಾ ತಂದೆ ತಾಯಿಗಳು ಸತ್ತವರು ಮಾತ್ರವ ಗೆಲುವರಿಗೆಲ್ಲ ಅದು ವಿಶೇಷ ಪ್ರಶ್ನೆ ಇಲ್ಲ ಜೀವ ಇದ್ದವರು ಜೀವ ಇಲ್ಲದವರು ಎಲ್ಲರೂ ನೀಡಬೇಕಾಗಿರತಕ್ಕ ಮಂಡಲದ ಮಧ್ಯವರ್ತಿಯಾದ ನಾರಾಯಣನೇನೊಂದು ತೇಜಸ್ಸನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ತಯಾರಿ ಇರ್ತೇವೆ ಪ್ರತಿನಿತ್ಯ ಎಚ್ಚರಗೊಂಡು ಹೇಳಿದ ಅದಕ್ಕೆ ನಾವು ಎಚ್ಚರಗೊಂಡು ಅಂತ ಇಲ್ಲದೇ ಸತ್ಯವೊಂದರೆ ಎಲ್ಲಿ ತಯಾರಾಗುತ್ತೆ ಅನ್ನು ಸೋಲಾರ್ ಎನರ್ಜಿ ದೇಹದ ಮೇಲ್ ಮೂಲಕ ಜೀವ ಚೈತನ್ಯಕ್ಕೆ ಅವಾಹನೆ ಆಗ್ತದೆ ಅಂತಾದರೆ ಪ್ರತಿಯೊಬ್ಬನು ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನಿಗೋಸ್ಕರ ಇಷ್ಟು ರೂಪಗಳನ್ನು ನೆನಪಿಸ್ಕೊಳ್ಳಬೇಕು ಖಂಡಿತವಾಗಿ ಅದರಲ್ಲಿ ದಶಾವತಾರಗಳು ಚಿಂತನೆ ಚಿಂತನೆಯೋಗ್ಯವಾದ ಇದು ಆಚಾರ್ಯ ಸೂಚನೆ ಕೊಟ್ಟಿದ್ದಾನೆ ಅವತಾರ ರೂಪಗಳು ಪ್ರತಿಪಾದ್ಯಗಳಿವೆ ಎಂದು ಇದು ಬಹಳ ರಹಸ್ಯವಾದ ಚಿಂತನೆಗಳು ಹೆಚ್ಚಾಗಿ ಇದನ್ನು ಹೊರಗೆ ಬಹಳ ಸ್ಪಷ್ಟವಾಗಿ ಹೊರಗೆ ತಂದವರು ನನ್ನ ದೃಷ್ಟಿಯಿಂದ ವ್ಯಾಖ್ಯಾನಕಾರರನ್ನು ಹೊರತುಪಡಿಸಿದರೆ ಬನ್ನಂಜಿಯವರು ವ್ಯಾಖ್ಯಾನಕಾರರಲ್ಲಿ ಅಷ್ಟು ಚೆಲುವಿಲ್ಲ ಸ್ಪಷ್ಟತೆ ಇಲ್ಲ ನಾನು ನೋಡಿದ ಮಟ್ಟಿಗೆ ಉಪನಿಷತ್ತುಗಳಲ್ಲಿ ಅದನ್ನು ಮೊದ್ದ ಮೊದಲ ಬಾರಿಗೆ ಪದಗಳನ್ನು ವಿನ್ಯಾಸದಲ್ಲಿ ರೂಪಗಳನ್ನೆಲ್ಲ ಅನುಸಂಧಾನ ಮಾಡುತ್ತೆ ಈಗೀಗ ನಾನು ನಿಮಗೆ ಹೇಳಿದ್ದು ದತ್ತಾತ್ರೇ ಹೇಗೆ ಬರ್ತಾನೆ ಅಂತ ಇದು ನೀವು ಇಷ್ಟು ಕೇಳಿದ್ದಿಲ್ಲ ಹೇಳಿದ್ದಿಲ್ಲ ಗುರುಗಳು ನನ್ನದೇನು ಹೇಳಿಕೊಟ್ಟಿಲ್ಲ ಹೇಳಿದ್ದು ಇದು ನನ್ನ ಉಪಾಸ ನಿಮ್ಮ ಕೂಡಗಳು ಅಂದರೆ ಸಂಧ್ಯಾ ಸಮೀಕ್ಷೆ ರಿವಾಯ್ಸ್ ಅಡಿಕ್ಷನ್ ಎಷ್ಟು ಕಷ್ಟ ಇರ್ತದೆ ಹೇಳಿದ್ದು ಎಷ್ಟು ರಹಸ್ಯಮಯ ಒಂದು ಗೆರೆಗೋಸ್ಕರ ನೀವು ಇಡೀ ಪುಸ್ತಕ ಅಲ್ಲ ಇಡೀ ಪ್ರಪಂಚವನ್ನು ಕೊಂಡರೂ ಸಾಧ್ಯ ಉಂಟು ಹೇಳಲಿಲ್ಲ ಯಾರು ಆದರೆ ವೇದ ವಿಭಾಗ ಮಾಡಿಕೊಟ್ಟು ಮೂಲ ಮೂಲಪುರುಷನಾದ ವೇದವ್ಯಾಸ ಬಾರದೇ ಇರ್ತಾನೆ ಮತ್ತೆ ಆದ್ದರಿಂದ ವೇದವ್ಯಾಸ ವ್ಯಾಸರು ಮತ್ತು ದತ್ತ ಇದು ಎರಡು ಬರಲಿಕ್ಕೆ ಗಾಯತ್ರಿಯಲ್ಲಿ ಆಚಾರ್ಯ ಸುಮ್ಮನೆ ಹೇಳ್ತಾರೆ ನೂರು ರೂಪಾಯಿಗಳ ಬಗ್ಗೆ ಹೇಳುವಾಗ ಯಾವುದು ಹೇಳ್ಬೋದು ವ್ಯಾಸರಾದರೆ ಕೃಷ್ಣನ ಪಕ್ಕದಲ್ಲಿದ್ದಾನೆ ಹೇಳುವುದು ಬಿಡಲಿಕ್ಕಿಲ್ಲ ಅದು ಆಚಾರ್ಯರಿಗೆ ಹೇಳದೆ ಉಪಾಯ ಇಲ್ಲ ಯಾಕೆ ನನ್ನ ಗುರುಗಳು ಅವರು ಎಲ್ಲಿದ್ದಾರೆ ಕೇಳಿದರೆ ಇಷ್ಟೆಲ್ಲ ಹೇಳಿದ್ರಿ ನಿಮ್ಮ ಗುರುಗಳು ಬರಲೇ ಇಲ್ಲಲ್ಲ ಹೇಳಿದರೆ ಮತ್ತೆ ಹಾಂ ಗುರುಗಳಿಗೆ ಮೊದಲು ಸನ್ಮಾನ ಉಂಟೇ ಉಂಟು ಬಿಡಲಿ ಯಾಕೆ ಗುರು ಅನುಯಾಯಿಗಳು ಬೇರೆ ಇರ್ತಾರೆ ಈ ಶಿಷ್ಯರನ್ನು ಖಾಲಿ ಹೇಳಲಿಕ್ಕೆ ಸುಮಾರು ಗುರುಗಳ ಅನುಯಾಯಗಳಿರ್ತಾರೆ ಒಬ್ಬ ಗುರುವಿನ ಶಿಷ್ಯ ಸ್ವಲ್ಪ ಪ್ರಸಿದ್ಧ ಆದರೆ ಇನ್ನು ಅಪ್ರಸಿದ್ಧ ಕೆಲವು ಶಿಷ್ಯರು ಇರ್ತಾರೆ ಮಾಡಿ ಒಡೆಯವರನ್ನು ನುಂಡಿ ಹಾಕಬೇಕು ಕಾಯುವವರು ಹಾಗಾಗಿ ಮಧ್ವಾಚಾರ್ಯರಾಗಿ ಮಾಡಬಾರ್ದು ಹೇಳಿಕೊಂಡು ತಾನು ಗುರುಗಳ ಬಗ್ಗೆ ಎತ್ತಿಕೊಂಡದಲ್ಲ ಎಲ್ಲಿ ನೋಡಿದರಲ್ಲಿ ವ್ಯಾಸರ ಶಬ್ದ ಬಂದಲ್ಲಿ ಎಲ್ಲ ಮೈಮರೆತು ಬಹಳ ಅದ್ಭುತವಾಗಿ ಯಾವತ್ತು ನೋಡಿದರೂ ಜ್ಞಾನದ ಗುರು ಅನ್ನಬೇಕು ವಿಜ್ಞಾನ ಭಾನುವ ಇನ್ನೇನೋ ಒಂದು ಶಬ್ದ ಅದು ವೇದ ವಿತ್ತ ಇನ್ನೇನೋ ಒಂದು ಶಬ್ದ ಹಾಕಿ ಇತ್ತು ಎಲ್ಲ ಅದ್ಭುತವಾದ ಶಬ್ದಗಳ ಜೊತೆಯಲ್ಲಿ ಅದೇ ಒಂದು ದೊಡ್ಡ ರಿಸರ್ಚ್ ರಿಸರ್ಚ್ೇನೆ ಸಂಶೋಧನೆ ಎಲ್ಲಿ ಆಚಾರ್ಯ ಮದ್ದರು ವ್ಯಾಸರನ್ನು ಕರೀತಾರೆ ಅಲ್ಲಿ ಹಾಕಿದ ವಿಶೇಷಣಗಳೇನು ಅಂತ ಎಲ್ಲಿ ನೋಡಿದ್ರೆ ಸುಮಾರು ಒಂದು ನೂರು ಕಡೆ ಸಿಗ್ತದೆ ಆಚೀಚೆ ನೋಡಿಕೊಂಡೋದರೆ ಮೊತ್ತ ಬಹಳ ಅದ್ಭುತ ಹಾಕುವಾಗ ಅದನ್ನು ಗುರುತು ಪಡಿಸುವ ರೀತಿ ಗುರುಗಳು ಅಂದಾಗ ಅವರು ಮೈ ಮರೆಯುವ ರೀತಿ ನೋಡಿದರೆ ಅದು ನಿಜವಾಗಿ ಕಲಿಯಬೇಕು ಹಾಗೆ ಮಧ್ವಾಚಾರ್ಯರು ಹೇಳದೆ ಮತ್ತು ಯಾರು ಹೇಳಲಿಕ್ಕಿಲ್ಲ ಆದರೆ ಹೇಳಿದ್ದು ಯಾಕೆ ಎನ್ನುವುದರ ಬಗ್ಗೆ ನಾವು ಅನುಸಂಧಾನ ಮಾಡಿದಾಗ ಇದು ಆಚಾರ್ಯರ ಗುರುಗಳು ಹೇಳುವ ನೆಲೆಯಲ್ಲಿ ಅವರನ್ನು ಸಿಕ್ಕಿಸಿಕೊಳ್ಳದೆ ಸಕಲ ವೇದಗಳ ಮೂಲವಾಗಿ ನಿಂತ ಪ್ರಣವ ವ್ಯಾಹೃತಿ ಗಾಯತ್ರಿಗಳನ್ನು ನಮಗೆ ಕೊಟ್ಟಿರತಕ್ಕ ವ್ಯಕ್ತಿ ಹೊರಗೆ ತಂದವ ವ್ಯಾಸರು ವೇದಪುರುಷ ಹಾಗೆ ವೇದವ್ಯಾಸ ಆ ನೆನೆಯಲ್ಲಿ ನೋಡಿಕೊಂಡಾಗ ವ್ಯಾಸರಿಗೂ ತರ್ಪಣೆ ಯಾಕೆ ವ್ಯಾಸರು ಯಾಕೆ ಸೇರಿಕೊಂಡ್ರೂ ಅರ್ಥ ಆಗಿದೆ ಈಗ ಎರಡೇ ರೂಪಗಳು ಹೆಚ್ಚು ಬಂದದ್ದು ಇಲ್ಲದೆ ಯಾವುದನ್ನು ಸೇರಿ ಇದು ದತ್ತಾತೆಯ ಎಲ್ಲಿಯೋ ಮನ್ನುವಂಥದ್ದು ಸ್ವಯಂಭುವ ಈ ಮನ್ನುವಂಥರದ್ದಲ್ಲ ಕೃಷ್ಣನ ಪಕ್ಕದಲ್ಲಿ ವ್ಯಾಸರನ್ನು ಅದು ಸೇರಿಸಿಕೊಳ್ಳಲಿಕ್ಕೆ ಬರುತ್ತೆ ಬಿಡಲಿಕ್ಕೆ ಬರುವುದಿಲ್ಲ ಅಂತ ಆದರೆ ಇದು ಆಗಲ್ಲ ಎಷ್ಟು ರೂಪಗಳಿಲ್ಲ ಹಂಸ ಇದೆ ಕೇಳಬೇಕಾದ್ದೆ ನೋಡಬೇಕಾದ್ದೆ ಅದೇನು ಕಮ್ಮಿ ಇದ್ದಲ್ಲ ಯಜ್ಞ ಇದ್ದಾನೆ ಅದು ಹೇಳಬಹುದಾದೆ ಸೀರಿಸಬಹುದಾದೆ ಕಪಿಲ ಬರ್ತಾನೆ ಬಿಡುವಾಗಿಲ್ಲ ಹೀಗೆ ಭಗವಾನ್ ಹಯೇಗ್ರೀವ ಸಿಗ್ತಾನೆ ಈ ಎಲ್ಲ ರೂಪಗಳನ್ನು ಇಟ್ಟುಕೊಳ್ಳದೇ ಒಂದು ರೀತಿಯಿಂದ ಈ ಬರನೆಚ್ಚಿಕೊಂಡು ಕೊನೆಗೆ ಚಕ್ರವನ್ನು ಇಟ್ಟುಕೊಂಡಂಥ ವ್ಯಕ್ತಿ ಸಿಂಶುಮಾರ್ ಅವನು ಎಲ್ಲ ರೂಪಗಳ ಆಸರ ಇದ್ದಾನೆ ಯಾಕೆಂದು ತರ್ಪಯಿತ್ವ ಸುರಾದಿ ಕಾನುಂಟು ಮತ್ತೆ ಈ ನಮ್ಮ ದೇಹದಲ್ಲಿ ಗ್ರಹಗಳಿದ್ದಾವೆ ಯಾಕೆ ಗ್ರಹಗಳಿಗೆ ಸಂಬಂಧಪಟ್ಟ ದಶರೂಪಗಳು ಅದು ನಾನು ಗ್ರಹ ಸಮೀಕ್ಷೆಯಲ್ಲಿ ತೋರಿಸಿಕೊಟ್ಟೆ ಹೇಳಿಕೊಂಡು ಜನ ಬಂದಿದ್ದಾರೆ ಅದು ಹೋರಾಟಾಸ್ತ್ರಗಳಲ್ಲೆಲ್ಲ ಇವೆ ಜ್ಯೋತಿಷ್ಯದಲ್ಲಿ ಇವೆ ಇಲ್ಲದ್ದಲ್ಲ ಆದರೆ ಇದ್ದದ್ದನ್ನು ಹೇಳಬೇಕಲ್ಲ ಮತ್ತೆ ಆದರೆ ಏನು ಮಾಡ್ತಾರೆ ಅಂದರೆ ಇಷ್ಟೇ ಅಂತೆ ಏನು ಕೇಳಿದರೆ ಅನಾಗತಮ್ ಅಧಿಕ್ರಾಂತಂ ಭಚಕ್ರೇಣ ಬೋಧ್ಯತೆ ಅಂತ ಏನಿದ್ದರೂ ಭಚಕ್ರದಿಂದ ಜ್ಯೋತಿಷ್ಚಕ್ರೇಣ ಬೋಧ್ಯತೆ ಅಂತ ಆದದ್ದು ಬರುವಂಥದ್ದು ಎರಡನ್ನು ನೋಡಲಿಕ್ಕೆ ನಿಮಗೆ ಗ್ರಹಗಳ ಗತಿ ಬೇಕು ಅಂತ ಇವುಗಳು ತೋರಿಸಿಕೊಡ್ತೇನೆ ನಿಮಗೇನಾಗಿದೆ ಅಂತ ಹಾಗಾಗಿ ದಶಾವತಾರಗಳು ದಶಗ್ರಹದಲ್ಲಿ ಇವೆ ಚಿತ್ರ ಸಮೇತ ಆಗಿದ್ದೇನೆ ಯಾಕೆ ಸಂಬಂಧ ಚಿಂತನೆ ಎಲ್ಲ ಕೊಟ್ಟಿದ್ದೇನೆ ಅದಕ್ಕಿಂತ ಜಾಸ್ತಿ ವಿಷಯಗಳನ್ನು ಕ್ಯಾಸೆಟ್ಟಲ್ಲಿ ಇವೆ ನಿಮ್ಮ ಪ್ರವಚನದಲ್ಲಿ ಹೇಳಿದ್ದೇನೆ ಬರೀಲಿಕ್ಕೆ ಕಮ್ಮಿ ಆಗುತ್ತೆ ಹೇಳಲಿಕ್ಕೆ ಜಾಸ್ತಿ ಆಗುತ್ತೆ ಹಾಗಾಗಿ ಹೇಳಿಕೆಯಲ್ಲಿ ಖಂಡ ಕೊಟ್ಟಿದ್ದೇನೆ ಗ್ರಹಗಳು ಮತ್ತು ದಶಾವತಾರಗಳು ಹೇಗಿವೆ ಅಂತ ಹಾಗಾಗಿ ದಶಾವತಾರಗಳು ಬಂದ ನಂತರ ಗ್ರಹಗಳು ಬಾರದಿರ್ತಾರೆ ಗ್ರಹಗಳು ಸಿಕ್ಕಿದಾಗ ಇಡೀ ಗ್ರಹಮಂಡಲ ನಿಂತದ್ದು ಅದರ ಮೇಲಿರತಕ್ಕ ಶಿಂಶುಮಾರನಲ್ಲಿ ನಮ್ಮ ಶಿಂಶುಮಾರ ಎಲ್ಲ ರೂಪಗಳಿಗೆ ಕಾರಣ ಇದ್ದಾನೆ ಅದ್ಭುತವಾದ ಚಿಂತನೆ ಆಚಾರ್ಯರ ಆ ನೂರು ರೂಪಗಳ ಸಂಗ್ರಹ ಸಿಗ್ತಾ ಇಲ್ಲ ಸುಮಾರೊಂದು ಮೂವತ್ತು ನಲವತ್ತು ಸಂಹಿತೆ ನೋಡ್ತಾ ಇದ್ದೇನೆ ಆದರೂ ಏಕತ್ರವಾಗಿ ಇದನ್ನು ಸೆರೆ ಹಿಡಿದ ಕತೆ ಸಿಗ್ತಾ ಇಲ್ಲ ಮತ್ತೆಲ್ಲ ಸಿಕ್ಕಿದೆ ಆಚಾರ್ಯರು ಹೋದ ದಾರಿಯನ್ನು ಹುಡುಕುವುದು ಭಾರಿ ಕಷ್ಟ ಈ ನೂರನ್ನು ಆಚಾರ್ಯರೇ ಸಂಗ್ರಹ ಮಾಡಿಕೊಟ್ಟಾಗೆ ಕಾಣ್ತದೆ ಇವತ್ತಿನವರೆಗೆ ನನಗೆ ಶತಕಲೆಗಳ ಒಂದು ಸಂಗ್ರಹ ತಂತ್ರಸಾರದಲ್ಲಿ ಆಚಾರ್ಯರದ್ದು ಒಂದು ಅಪೂರ್ವ ಅನೇಕ ಅಪೂರ್ವಗಳಿವೆ ಇದೊಂದು ಅಪೂರ್ವ ಅಂದರೆ ಉಪಯೋಗದಲ್ಲಿ ನಮಗೆ ನಿತ್ಯ ಸಿಗ್ತದೆ ತಾತ್ಸಾರಾಗಿ ಬಿಟ್ಟಿದೆ ಅದರ ಮಹತ್ತಿಗೆ ಗೊತ್ತಿಲ್ಲ ಅದರ ಭಾರ ಗೊತ್ತಿಲ್ಲ ನೂರು ರೂಪಗಳನ್ನು ಸಮನ್ವಯ ಮಾಡಿದ ರೀತಿ ಏನು ಅಂತ ನಾನಿವತ್ತು ನಿಮಗೆ ಹೇಳಿತ್ತು ಇನ್ನೆರಡು ರೂಪಗಳು ಇದನ್ನು ಸುಮಾರಾಗಿ ಗೊತ್ತಿತ್ತು ಕೆಲವರಿಗೆ ಅದು ಬರೆದಿತ್ತಿದ್ದೆ ಹೇಳಿಯೂ ಇದ್ದೆ ಇವತ್ತು ಮತ್ತೆರಡು ರೂಪಗಳ ಸಂಗ್ರಹ ಹೇಗಾಗಿದೆ ಅಂತ ಹೇಳಿದ್ದೇನೆ ಅಲ್ಲಿಗೆ ಮುಗಿದಿದೆ ಒಂದು ದೃಷ್ಟಿಯಿಂದ ನೂರ ಒಂದು ರೂಪಗಳು ಹೇಗೆ ಆರೂಢವಾಗ್ತದೆ ಗೀತೆ ಗಾ ಗಾಯತ್ರಿಯಲ್ಲಿ ಅದನ್ನು ಯಾವ ರೀತಿಯಲ್ಲಿ ನಾವು ಪೂಜೆಯಲ್ಲಿ ಬಳಸ್ತೇವೆ ಅಂತ ಯಾವ ನಿತ್ಯದ ಜಪದ ತತ್ವಗಳು ಮಂತ್ರಗಳಿವೆ ಅದನ್ನು ಉಪಯೋಗಿಸಿಕೊಂಡು ನಾವು ಪ್ರತಿಮೆಯಲ್ಲಿ ನೋಡಿ ಆದ್ದರಿಂದ ಸೂರ್ಯಮಂಡಲದಿಂದ ಆವಾಹಿಸುವ ಕ್ರಮವು ಸೂರ್ಯಶಕ್ತಿ ನಮ್ಮೊಳಗೆ ಸೇರಿ ನಮ್ಮಿಂದ ಭಗವಂತನನ್ನು ತರುವ ರೀತಿಯು ಎರಡು ಒಂದೇ ಪರಾರ್ಥೆ ಆದಾಗ ಅಂತೇವೆ ನಾವು ಇನ್ನೊಬ್ಬರಿಗೋಸ್ಕರ ಪೂಜೆ ಮಾಡಿದರೆ ನಿನ್ನ ಒಳಗಿನ ದೇವರು ಬೇಡ ಸೂರ್ಯಮಂಡಲದ್ದು ಅಂತ ನಿನಗೆ ಪೂಜೆ ಒಳಗೆ ನಿನ್ನೊಳಗೆ ನಿನ್ನೊಳಗಿನದ್ದು ನಿನ್ನ ಸೂರ್ಯಮಂಡಲದ್ದೇ ಒಳಗೆ ಸೂರ್ಯ ಚಂದ್ರ ಅಗ್ನಿಮಂಡಲಗಳೆಲ್ಲ ಇವೆ ಹೃದಯ ಕಮಲದಲ್ಲಿ ಆದ್ದರಿಂದ ಅಲ್ಲಿಯೂ ಸೂರ್ಯಮಂಡಲದಿಂದಲೇ ಅದೂ ಆಗಬೇಕಾದರೆ ಸೋಲಾರ್ ಎನರ್ಜಿಯಿಂದ ಆದ್ದರಿಂದ ಬ್ರಹ್ಮ ಮುಹೂರ್ತದಲ್ಲಿ ಹೇಳಲಿಕ್ಕೆ ಹೇಳಿತ್ತು ಬೆಳಿಗ್ಗೆ ಬೇಗ ಹೇಳು ಅರುಣೋದಯದಲ್ಲಿ ಸ್ನಾನ ಮಾಡು ಪ್ರಾತಃ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡು ಆಗ ನಿಂತುಕೊಂಡು ಜಪ ಮಾಡಿಕೊಂಡಾಗ ಸೂರ್ಯ ನಿನ್ನೊಳಗೆ ಪ್ರವೇಶ ಮಾಡ್ತಾನೆ ಸೂರ್ಯೋದಯದ ನಂತರ ಕೂತ್ಕೋ ನೀನು ಆ ನಂತರ ದೇವರನ್ನು ತಂದು ನಿನ್ನ ಪೀಠದಲ್ಲಿ ಒಳಗೆ ಹೋಗ ಈಗ ಸೂರ್ಯ ಇದು ಪ್ರಾಕ್ಟಿಕಲ್ ನಡೆದದ್ದು ಪ್ರಾಯೋಗಿಕವಾದ ಕ್ರಮ ಇತ್ತು ಹೇಗಾಯಿತು ಅಂತ ಎದ್ದಿದ್ದಾನೆ ಸೂರ್ಯ ಬರುವ ಮುಂಚೆ ಎದ್ದಿದ್ದಾನೆ ಮಿಂದಿದ್ದಾನೆ ಗಂಗೆಯಲ್ಲಿ ಮಿಂದಿದ್ದಾನೆ ಪ್ರಾತಃ ಕಾಲವನ್ನು ಪಡೆದಿದ್ದಾನೆ ಅಲ್ಲಿಂದ ಕ್ರಮ ಪ್ರಕಾರವಾಗಿ ಸೂರ್ಯ ಬರುವ ಮುಂಚೆ ನಿಂತು ಅವನನ್ನು ಎಳೆದುಕೊಂಡು ಒಳಗೆ ಹಾಕಿಕೊಂಡು ಮತ್ತೆ ಜಪ ಮುಗಿಸಿ ತನ್ನ ಪ್ರತಿಮೆಯಲ್ಲಿ ತನ್ನ ಒಳಗಿನ ಬಿಮ್ಮನನ್ನು ಸೂರ್ಯಮಂಡಲದಿಂದಲೇ ಒಂದು ದೃಷ್ಟಿಯಿಂದ ಬರುವ ಹಾಗೆ ಪೂರ್ಣ ಆಯಿತು ಅಲ್ಲಿಗೆ ಅದರದ್ದು ತೀರ್ಥ ಸಿಗುತ್ತೆ ಪ್ರಸಾದ ಸಿಗ್ತದೆ ಮುಗಿಯಲಿಕ್ಕಾಯಿತು ಅಂದ ಗಾಯತ್ರಿಯ ಲೆಕ್ಕಾಚಾರ ಕೊಟ್ಟ ಬಗೆ ಬೆರಳು ಮಡಿಸ್ಲಿಕ್ಕೆ ಸುಲಭ ಗೀತಾ ಗಂಗಾಚ ಗಾಯತ್ರಿ ಅಂತ ಅದರ ವ್ಯವಸ್ಥಿತೆ ಸರ್ವ ವೇದ ಮಯ ಮನು ಅನ್ನುವಲ್ಲಿ ಎಷ್ಟು ಜೋರಿದೆ ಅಂತ ಯಾಕೆ ಸರ್ವ ರೂಪಗಳ ಮಯ ಆಗಿದೆ ಅದು ಅಷ್ಟು ರೂಪಗಳು ನಮ್ಮ ಉಪಾಸನೆಗೆ ಸಿಕ್ಕುವ ಎಲ್ಲ ರೂಪಗಳು ಬಂತು ಆದ್ದರಿಂದ ತರ್ಪಣ ಮಾಡುವಾಗ ಸುರಾಧಿಕಾನಾಚಾರ ಹೇಳಿದ್ದರಿಂದ ಸುಷ್ಟು ರಮಂತೇ ಇತಿ ಸುರ ಅಂದರೆ ದೇವರೇ ಅಲ್ವ ಸುಖಪೂರ್ಣನು ಆನಂದಮಯನು ಭಗವಂತ ಅಲ್ವಾ ಅಂದ ಭಗವಂತನ ರೂಪಗಳನ್ನೇ ಆಚಾರು ಸುರಶಬ್ಧೇಳು ನಮಗೆ ಶಬ್ದ ಹುಡುಕುವಾಗೆಲ್ಲ ಸಿಗುವುದು ಹೋ ಕೋಶದಲ್ಲಿ ಸಿಗ್ತದೆ ಸುರ ಅಂದರೆ ದೇವತೆಗಳು ವಿಭುದಾಹ ಸುರ ಗೀರ್ವಾಣ ಹಸುಮಾನಸ ಸಹೋ ಸುರ ದೇವತೆಗಳಲ್ಲ ದೇವತೆಗಳು ಮತ್ತೆ ಅವರು ಸುರರು ನಿಜವಾಗಿ ಮುಖ್ಯ ಸುರ ಭಗವಂತ ಅಂದ ಸುರಧಿಕಾನನ್ನುವಾಗ ಭಗವಂತನನ್ನು ಇಟ್ಟುಕೊಂಡು ಮುಂದುವರಿಸಿಕೊಂಡು ಯಾರು ಮುಂದುವರಿಸಲಿಕ್ಕೆ ಮತ್ತೆ ಯಾರಿದ್ದಾರೆ ಖಾಲಿ ದೇವತೆಗಳಿಗೆ ತರ್ಪಣವೂ ಅಲ್ಲ ಕೇಶವಾದಿಗಳುಂಟು ಹಾಗಾಗಿ ಶಬ್ದದಿಂದ ದೇವತೆಗಳು ಬರ್ತಾರೆ ಈಗ ಈಗ ಬರಲಿಕ್ಕೆ ದೇವರು ನೂರು ಮುಗಿದ ನಂತರ ಮತ್ತೆ ಗ್ರಹಗಳಿಗೆ ತರ್ಪಣೆ ಇದೆ ಇಂದ್ರಾದಿಗಳಿಗೆ ತರ್ಪಣೆ ಇದೆ ಮತ್ತು ಇಪ್ಪತ್ನಾಲ್ಕು ಅಕ್ಷರಗಳಿಗೆ ಅಗ್ನಿ ವಾಯು ರವಿ ವಿದ್ಯುತ್ ಯಮ ಇವರೆಲ್ಲ ಇದ್ದಾರೆ ಬೇರೆ ಬೇರೆ ದೇವತೆಗಳು ಇಪ್ಪತ್ನಾಲ್ಕು ಅಕ್ಷರಕ್ಕೂ ದೇವತೆಗಳು ಬೇರೆ ಇದ್ದಾರೆ ದೇವರಾಯ್ತಲ್ಲ ಸಂವತ್ಸರಕ್ಕಿರುವ ಹಾಗೆ ಸಂವತ್ಸರದು ನನಗೇನಷ್ಟು ಇಷ್ಟ ಕಾಣುವುದಿಲ್ಲ ದೇವತೆಗಳ ರಾಶಿ ನೋಡಿದರೆ ಯಾಕೆ ದೇವತೆಗಳ ರಾಶಿಯಲ್ಲಿ ದೇವರು ಬರ್ತಾನೆ ಮತ್ತೆ ಅದಲ್ಲ ಸಂವತ್ಸರ ವೈ ಪ್ರಜಾಪತಿ ಅಂತ ಹೇಳಿ ಆಗಿದೆ ಶ್ರುತಿ ಸಂವತ್ಸರ ಅಂದರೆ ಸಂವತ್ಸರ ಸಂವತ್ಸರ ಅಂದರೆ ಭಗವಂತ ನಮಗೊತ್ತು ಸಮ್ಯಕ್ ವತ್ಸಭೂತಾನ್ರ ಮತೆ ಅಂತ ಎಲ್ಲ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವವ ಎನ್ನುವ ನೆಲೆಯಲ್ಲಿ ಭಗವಂತ ಸಂವತ್ಸರ ಅದು ಸರಿ ಅದರಿಂದ ಪ್ರಭವವೂ ದೇವರೇ ವಿಭವ ದೇವರೇ ಎಲ್ಲ ದೇವರೇ ನಾವು ವಿಕಾರಿಯನ್ನು ದೇವರಿ ಏನಂತ ಹೇಳಿದ್ದೇನೆ ಕಳೆದ ಬಾರಿ ಆರಂಭ ಆಗುವಾಗಲಿ ಪ್ರತಿನಾಮವೂ ಭಗವಂತನ ದ್ಯಾದ್ರಿಂದ ಪ್ರಭವ ಯಶಸ್ವಾಹ ಪರಮಾತ್ಮನಿದವು ಅಥವಾ ಪ್ರಭವ ಇದನ್ನು ಎಲ್ಲ ಅವನಿಗೆ ಅವನ ನಂತರದಲ್ಲಿ ಎಲ್ಲ ರೂಪಗಳು ಚತುರ್ಮುಖನಿಗೆ ಅರುವತ್ತು ರೂಪಗಳು ಚತುರ್ಮುಖನದ್ದು ಬ್ರಹ್ಮದೇವರದ್ದು ಅದರಿಂದ ಬ್ರಹ್ಮನಿಗೆ ಅದು ಆಹುತಿ ಮತ್ತೆ ಆಯಾ ದೇವತೆಗಳಿಗೆ ನಿಜವಾಗಿ ಮತ್ತೆ ಆಯಾ ದೇವತೆಗಳು ಅಂದರೆ ಅಲ್ಲಿ ಯಾರೂ ಸಿಗುವುದಿಲ್ಲ ಸರಿಯಾಗಿ ಯಾಕೆಂದರೆ ಮತ್ತೆ ಅದನ್ನು ಆ ಅರವತ್ತರಲ್ಲಿ ಲಕ್ಷ್ಮೀ ಬರ್ತಾಳೆ ಕೆಲವೊಮ್ಮೆ ಅದು ತಪ್ಪಿ ಹೋಯ್ತಾ ಅವಳಾಗುವುದಿಲ್ಲ ಮತ್ತು ಬ್ರಹ್ಮದೇವನು ಮತ್ತೆ ಬರ್ತಾನೆ ಅದು ಆಗುವುದಿಲ್ಲ ಅವನು ಬಂದಾಗಿದೆ ದೇವರು ಬರ್ತಾರೆ ಬರ್ತಾನೆ ಮತ್ಸ್ಯಾವಕುರ್ಮವರ ಎಲ್ಲ ಶುರುವಾಗುತ್ತೆ ಅದು ಪ್ರಯೋಜನ ಇಲ್ಲ ಅದನ್ನು ಯಾರೋ ಒಟ್ಟು ಮಾಡಿ ಅದು ಚೆನ್ನಾಗಿಲ್ಲ ಆದರೆ ಇವರಿಬ್ಬರ ಬಗ್ಗೆ ಮಾತಾಡೋದು ಚಂದ ಉಳಿದವರು ಯಾರು ಗೊತ್ತಿಲ್ಲ ಮರೆತು ಬಿಡೋದು ಒಳ್ಳೆಯದು ಒಳ್ಳೆ ದೇವತೆಗಳಿದ್ದಾರೆ ಇರ್ಬೋದು ಕಾಲಾಭಿಮಾನಿಗಳಿರುವಾಗೆ ಪ್ರಧಾನ ಕಾಲಕ್ಕೆ ಅಭಿಮಾನಿಗಳಾದ ಇಬ್ಬರು ಸಿಕ್ಕಿದ ನಂತರ ಉಳಿದವರನ್ನು ಯಾಕೆ ಸಾಕು ಇಷ್ಟು ಜಪದಲ್ಲಿ ಆಗಿದ್ದು ವರ್ಷಕ್ಕೊಮ್ಮೆ ಯೋಚನೆ ಅಲ್ವ ಒಮ್ಮೆಲೆ ಅರವತ್ತರ ಚಿಂತನೆ ಬರುವುದಿಲ್ಲ ನಕ್ಷತ್ರಗಳಾದ ಇಪ್ಪತ್ತೇಳು ತಿರುಗ್ತಾ ಇರ್ತವೆ ತಿಥಿಗಳು ಮೂವತ್ತು ಬರ್ತಾ ಇರ್ತವೆ ಕಾರಣಗಳು ಯೋಗಗಳೆಲ್ಲ ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೇಳು ಹನ್ನೊಂದೆಲ್ಲ ಆಗ್ತಾ ಇರ್ತದೆ ಸಂವತ್ಸರ ಆಗಲ್ಲ ವರ್ಷಕ್ಕೊಮ್ಮೆ ಬದಲಾಗುತ್ತೆ ಆಗ ದೇವರ ನೆನಪಾದರೆ ಆಯಿತು ಬ್ರಹ್ಮದೇವರ ನೆನಪಾತ್ರೆ ಆಯಿತು ಮತ್ತು ಅದುವೇ ಶಾಶ್ವತ ಒಂದು ವರ್ಷ ನಿರಂತರ ನಿಲ್ಲುತ್ತೆ ಇದು ಸಂಕಲ್ಪಕ್ಕೆ ಕೆಲವೊಮ್ಮೆ ಬೇಕಾಗುತ್ತೆ ಬೆಳಗ್ಗೆ ಎದ್ದಾಗ ನೀವು ಎಷ್ಟನ್ನೇ ಇಸಿವಿ ಹೇಳ್ಬೋದು ಆದರೆ ಸಂವತ್ಸರ ಇಸಿವಿಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಹೇಳಿ ಹತ್ತೊಂಬತ್ತು ಏನಾಯಿತು ಹೆಸರು ಹೆಸರು ಇಲ್ಲ ನಾಮ ಅದು ಸಂಖ್ಯೆ ಮಾತ್ರ ವಿಕಾರಿ ಅಂತ ಹೇಳಬೇಕೋ ಬೇಡವೋ ಅದು ಸಂವತ್ಸರ ಇರೋದು ಶಾಸ್ತ್ರದಲ್ಲಿ ಮಾತ್ರ ಹೆಸರು ಪ್ರತಿಯೊಂದು ವರ್ಷಕ್ಕೆ ಹೆಸರು ಬೇರೆ ಇದೆ ಕಾಲಕ್ಕೆ ಋತುಗಳು ಅವರಲ್ಲಿ ಮೂರೇ ಸೀಸನ್ ಇರುತ್ತೆ ನಮ್ಮಲ್ಲಿ ಆರು ಇದೆ ಋತುಗಳು ಮಳೆಗಾಲ ಚಳಿಗಾಲ ಸಿಕ್ಕಲ್ಲಿ ಮಾತ್ರ ಅಲ್ಲ ರೈನಿ ಅಥವಾ ಇದು ಅಷ್ಟೇ ಅಲ್ಲ ಇವತ್ತು ಇದು ಬೇರೆ ಉಂಟು ವಿಂಟರ್ ಇಷ್ಟಲ್ಲಿ ಹೇಳಿ ಮುಗಿಸುವುದಿಲ್ಲ ನಾವು ಗ್ರೀಷ್ಮ ಹೇಮಂತ ಶಿಶಿರ ವರ್ಷ ಶರತ್ ಎಲ್ಲ ಹೆಸರು ಹೊಸ ಎಷ್ಟು ಹೆಸರು ಕೊಡುವುದಿಲ್ಲ ಆರಿದೆ ಅಲ್ಲಿ ಮೂರು ಇರೋದು ಇಲ್ಲಿ ಆರಿದೆ ಅದರಿಂದ ಕಾಲದ ಬದಲಾವಣೆಯಲ್ಲಿ ಋತುಗಳು ಅದು ಭಗವಂತನಿಂದ ಅರ್ಥ ಕೊಟ್ಟಿದ್ದೇನೆ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಹೀಗೆ ಗಾಯತ್ರಿ ಮತ್ತೆ ಕೊನೆಗೆ ಗೋವಿಂದ ಗೋವಿಂದ ಬರುವಾಗಲೇ ನೋಡಿ ಹೆಸರು ಕೃಷ್ಣನನ್ನು ತಂದದ್ದು ಗಕಾರಕ್ಕೆ ಇಲ್ಲಿಗೆ ಸಂಬಂಧ ಪಡೆದಾಗಿದೆ ಹೇಳುವಾಗ ಸರ್ವದೇವಮಯೋ ವಿಷ್ಣು ಅಂತ ಹೇಳಿದರು ಭಗವಂತನ ಬಗ್ಗೆ ಮಾತು ಸರ್ವದೇವಮಯೋ ಹರಿಹಿ ಅಂತ ಹೇಳಿದರು ಯಾವ ಶಬ್ದವೇ ಹಾಕಿದ ನಾರಾಯಣನ್ ಹೇಳ್ತದೆ ಗಕಾರವನ್ನು ಎತ್ತಿಕೊಳ್ಳಿಕ್ಕೋಸ್ಕರ ಅವರು ಪ್ರಾಸ ಬರಲಿಕ್ಕೆ ಗೀತಾ ಸರಿ ಗೀತೆಗೆ ಬಂದದಿದ್ದು ಜತೆಯಲ್ಲಿ ಗಂಗಾ ಅದು ಸರಿಯೇ ಜಾಹ್ನವಿ ಅನ್ನುವುದಕ್ಕಿಂತಲೂ ಜಾಹ್ನವಿ ಅದು ಜನ್ನು ಋಷಿಯಿಂದ ಬಂದಿದೆ ಭಾಗಿರಥಿ ಅಂದರೆ ಅದು ಭಗೀರಥನಿಂದಾಗಿ ಬಂದು ಯಾವನೊಬ್ಬನ ಸಂಪರ್ಕದಿಂದ ಬರುವಂಥದ್ದು ಅದನ್ನು ಕರೀಲಿಕ್ಕೆ ಹೋದರೆ ಇದನ್ನು ಶೈವಿಯಿಂದಲೂ ಕರೀಲಿಕ್ಕೆ ಬರುತ್ತೆ ಶಿವನಿಂದ ಬಂದದ್ರಿಂದ ಈ ಎಲ್ಲಕ್ಕಿಂತ ಚಂದ ಕರೆಯುವುದು ಹೇಗೆ ಅದನ್ನು ವಿಷ್ಣುಪದಿಂದ ಕರೀತಾರೆ ಕರೆಯುವುದಿಲ್ಲಲ್ಲ ಬಹಳ ಕಡಿಮೆ ಕರೀತಾರೆ ವೈಷ್ಣವಿಯಿಂದ ಕರಿಬೇಕಿತ್ತವಳನ್ನು ಆದರೆ ಪ್ರಧಾನವಾಗಿ ಗಾಂಗತ ಅಂತ ನೆಲಕ್ಕೆ ಬಂದವಳು ಎನ್ನುವುದು ಪ್ರಧಾನ ನೆಲಕ್ಕಾಗಿ ನಮ್ಮ ಜನರ ಉದ್ಧಾರಕ್ಕಾಗಿ ಬಂದವಳು ಎನ್ನುವ ನೆಲದಿಂದ ಗಂಗಾ ಎನ್ನುವ ಹೆಸರು ತುಂಬ ಪ್ರಶಸ್ತ ಅದರ ಜೊತೆಯಲ್ಲಿ ಗೋವಿಂದ ಕೊನೆಗೆ ಏಕಾರದ ರಾಶಿಯಲ್ಲಿ ಕೃಷ್ಣನನ್ನು ಹೇಳಿ ಗೋವಿಂದ ಅಂದರೆ ನೇರ ಕೇಳುವುದು ಕೃಷ್ಣನೇ ದನವನ್ನು ಕಾಪಾಡಿದವ ಇನ್ಯಾವ ರೂಪದಲ್ಲಿದ್ದಾನೆ ನ್ಯಾವ ರೂಪದಲ್ಲಿ ಹೇಳವ ಹಾಗಾಗಿ ಗೋವಿಂದ ಅಂದ ತಕ್ಷಣ ಗೋಪಾಲನಲ್ಲದೆ ಕೃಷ್ಣ ಅಲ್ಲದೆ ಇನ್ನು ಯಾರಿಗೂ ಅರ್ಥ ಬರುವುದಿಲ್ಲ ಮತ್ತೆ ಸ್ಪಷ್ಟತೆಗೋಸ್ಕರ ಗೋಪಾಲ ಕೃಷ್ಣ ಅಂತ ಹೇಳೋದು ದನ ಕಾಯುವ ಹೇಳಿದ್ದಂಥದ್ದು ಗೋಪ ಸಾಕು ಗೋಪ ಅಂದ ತಕ್ಷಣ ನಮಗೆ ಗೊಲ್ಲ ಅಂತ ಅರ್ಥ ಬಂದರೆ ಕೆಲವೊಮ್ಮೆ ಗೋವುಗಳನ್ನು ನೋಡಿಕೊಂಡವ ಅಂತ ಅದಕ್ಕೆ ಆಗದಂತೆ ಗೋಪಾಲನು ಯಾರಂದರೆ ಕೃಷ್ಣನು ಯಾವ ನಾಮ ಕೃಷ್ಣ ಅಲ್ಲ ಗಾಯತ್ರಿ ಪಕ್ಕದಲ್ಲಿ ಗೋವಿಂದ ಬಂದಿದ್ದಾನೆ ನೋಡಿ ಗಾಯತ್ರಿ ಮತ್ತು ಗೋವಿಂದ ಗಾಯತ್ರಿಯ ಇಪ್ಪತ್ನಾಲ್ಕು ರೂಪಗಳು ಗೋವಿಂದನನ್ನೇ ಹೇಳುತ್ತವೆ ಅದೊಂದು ಸೊಗಸು ಅದೊಂದು ಸೊಬಗು ಮತ್ತು ನಿಜವಾಗಿ ಇಪ್ಪತ್ನಾಲ್ಕು ರೂಪಗಳು ಬೇರೆ ಕೇಶವ ನಾರಾಯಣ ಮಾಧವ ಅದೆಲ್ಲ ಪ್ರತ್ಯೇಕ ರೂಪಗಳೇ ನನ್ನ ಮೂರ್ತಿ ಸಮೀಕ್ಷೆಯಲ್ಲಿ ಅದರ ಚಿಂತನೆ ಇದೆ ಬೇಕಾದಷ್ಟು ಕೊಟ್ಟಿದ್ದೇನೆ ಎಲ್ಲೆಲ್ಲ ಬಳಸಲಿಕ್ಕೆ ಬರುತ್ತೆ ಅಂತ ಕೇಶವೋ ಕನಕ ಪ್ರಖ್ಯಹ ಅಂತ ಪ್ರತಿಯೊಂದು ರೂಪಗಳ ಬಣ್ಣಗಳು ಅದರ ವೈಶಿಷ್ಟ್ಯಗಳು ವಿಶೇಷವಾಗಿ ಈ ನಾಮಗಳ ಸಾಜಾತ್ಯ ನೋಡಿಕೊಂಡ್ರೆ ಒಂದು ದೃಷ್ಟಿಯಿಂದ ಅದು ಕೃಷ್ಣನನ್ನು ಮಾತಾಡಿಸ್ತದೆ ಗಾಯತ್ರಿ ಮತ್ತು ಗೋವಿಂದ ಗಾಯತ್ರಿಯಲ್ಲಿ ಪ್ರತಿಪಾದ್ಯ ಗೋವಿಂದ ಅಂತ ಕೃಷ್ಣೋಪಾಸನೆ ಒಂದು ದೃಷ್ಟಿಯಿಂದ ಕೇಶವ ಕೃಷ್ಣ ಅಲ್ವ ಕೇಶಿ ವಧೆ ಮಾಡಿದ್ರಿಂದ ಕೇಶವ ಕೇಶಿ ವಧತಃ ಕೇಶಿ ಕೇಶಿಯನ್ನು ಅಸುರ ಅಂದರೆ ಕುದುರೆ ರೂಪದಲ್ಲಿ ಬಂದವ ಬಾಯಿ ಕೈ ಹಾಕಿ ಕೊಂದವ ಯಾರು ಕೃಷ್ಣನೇ ಅಲ್ಲ ನಿನ್ಯಾರು ಯಾರು ನೀ ಎಷ್ಟೇ ಅರ್ಥ ಬೇಕಾದ್ರೆ ಹೇಳಿ ಕೇಶವಕ್ಕೆ ಇವನ ಬಿಡ್ಲಿಕ್ಕಾಗತ್ತ ನಾರಾಯಣ ಮಾಧವ ನೀರಿನ ನಡುವೆಯಲ್ಲಿ ಅಯನ ಮಾಡಿದವ ಮನೆ ಮಾಡಿದವ ದ್ವಾರಕೆ ನಿರ್ಮಾಣ ಯಾರು ನಾರಾಯಣ ಹೌದಲ್ಲ ಅದೊಂದು ಅರ್ಥ ಉಂಟಲ್ಲ ಮತ್ತೆ ಅದೇ ಅರ್ಥ ಅಲ್ವ ಎಷ್ಟು ಜನ ಇವಾಗ ನಾರಾಯಣ ಹೇಳಿಲ್ಲ ಬಿಡಿ ಪ್ರಧಾನವಾಗಿ ನೀರು ಕ್ಷೀರ ಸಮುದ್ರದಲ್ಲಿ ಇದ್ದಾನೆ ಹೇಳ್ತೀರಿ ಶ್ವೇತದ್ದೀಪು ನಿವಾಸಿ ಅಂತೀರಿ ತೋರಿಸಿ ನೋಡಿ ದ್ವಾರಕೆ ಹಾಂ ಉಪ್ಪು ನೀರು ಹೌದು ಸಿಹಿ ಮಾಡಿದ್ದಾನೆ ಸುತ್ತ ಉಪ್ಪು ನೀರು ಸಿಹಿ ಮಾಡಿ ವಿಶ್ವಕರ್ಮನಿಂದ ಕಟ್ಟಿಸಿ ಎಷ್ಟು ಅದ್ಭುತವಾದ ಕೊಡುಗೆ ಅದು ನಾರಾಯಣ ಇದು ಚಂದವೇ ನೋಡಲಿಕ್ಕೆ ಹೇಳುವಂಥ ಸುಲಭವಾಗಿ ಕಥೆಯಲ್ಲಿ ಕಾಣುವಂಥದ್ದು ಮಾಧವ ಮಧುವಂಶದವ ಗೋವಿಂದ ಗೋವಿಂದ ಆಯಿತು ನಾವು ಗೋವರ್ಧನ ಎತ್ತುವಾಗ ಎತ್ತುವಾಗಿ ಹೆಸರು ಬಂದದವನಿಗೆ ಇಂದ್ರ ಹೇಳಿದ್ದು ಗೋವಿಂದ 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 ಅಂತ ಯಾಕೆಂದರೆ ಅವನು ತಪ್ಪು ಮಾಡಿದ್ದ ಅಚ್ಚುತಾನಂತ ಗೋವಿಂದ ಅದು ಪ್ರಾಯಶ್ಚಿತ್ತ ನಾಮಗಳು ಆದ್ದರಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗುವಾಗಿ ಮಾಡಿದ ಆ ನೀನು ದನಗಳನ್ನು ದನಗಳು ಮೇಯ್ಯ ಗೋವರ್ಧನವನ್ನು ಎತ್ತಿ ಅದು ನೀನು ಗೋವಿಂದ ಅಂತ ಹೆಸರು ಕೊಟ್ಟಿದ್ದೇನೆ ಹೇಳಿದೆ ಹೆಸರು ಕೊಟ್ಟದ್ದಲ್ಲ ಹೆಸರು ಹೇಳಿ ಪಾಪ ಕೇಳಿದ್ದವ ತಪ್ಪಾಯಿತು ಅಂತ ಗೋವಿಂದ ಗೋವಿಂದ ಹೇಳಿ ಅಂದ ಗೋವಿಂದ ವಿಷ್ಣು 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 ರಾತ ಪರೀಕ್ಷಿತನ ಹೆಸರೇಂತದು ಪರೀಕ್ಷಿತನ ಹೆಸರು ವಿಷ್ಣು ರಾತ ಅಂತ ಕೃಷ್ಣ ರಕ್ಷಿತ ಅಂತ ಕೃಷ್ಣ ರಾತ ಹೇಳ್ಬೋದಿತ್ತಲ್ಲ ಇಲ್ಲ ವಿಷ್ಣು ರಾತ ಇನ್ನೇನು ಬೇಕು ವಿಷ್ಣು ಕೃಷ್ಣ ಅನ್ನೋದು ಇನ್ನೇನು ಬೇಕು ನೀವು ಮಧುಸೂದನ ಅದೇ ಮಧುವಂಶದವನೇ ಮತ್ತೇನು ಅದು ಆಗ್ತದೆ ಮಧುಸೂದನ ತ್ರಿವಿಕ್ರಮ ಮಧುಸೂದನ ಮಧು ಮತ್ತು ಕೈಟಭ ಅವರನ್ನು ಸಂಹಾರ ಮಾಡಿದ್ದವ್ರು ಇಲ್ಲಿ ಬಂದಿದ್ದಾರೆ ಅವರೆಲ್ಲ ಮತ್ತು ಕೃತಗೈಶ್ವರ ಎಲ್ಲ ಇರುವಾಗೆಲ್ಲ ಹಾಗಾಗಿ ಮಧುಸೂದನ ಇಲ್ಲಿಯೂ ಆಗುತ್ತೆ ಇಲ್ಲ ಅಲ್ಲ ಮಧುಸೂದನ ತ್ರಿವಿಕ್ರಮ ವಾಮನ ಅದು ಭಗವಂತನೇ ವಾಮನ ಬಂದಾಗಲೇ ಹೇಳುತ್ತಾನೆ ವಸುದೇವನ ಹತ್ರ ನಾನು ಯಾರು ಗೊತ್ತುಂಟು ಅಯ್ಯ ನೀನು ಯಾರು ನನಗೇನು ಗೊತ್ತಾಗೋದು ಅದಕ್ಕೆ ನಾನು ವಾಮನ ಅಂತಾನೆ ಕಳಸತ್ತಿ ಬಂದಿದ್ದೇನಲ್ಲ ಆವತ್ತೊಮ್ಮೆ ಯಾವಾಗ ನೀವು ಆವತ್ತು ಕಶ್ಯಮರಿದ್ದಾಗ ಬರಲಿಕ್ಕೆ ಹೇಳಿ ಹಾಂ ಹೌದು ಗೊತ್ತಾಯಿತು ಹಾಗೆ ಹಿಂದಿನ ಜನ್ಮದಲ್ಲಿ ಹುಟ್ಟಿ ಬಂದ ವಾಮನನಿಗೆ ಕೃಷ್ಣ ಶ್ರೀಧರ ಎಷ್ಟು ಶ್ರೀಗಳನ್ನು ಧಾರ ಮಾಡಿದ್ದಾನಿವ ಇವನೊಂದೇ ಅವತಾರದಲ್ಲಿ ಶ್ರೀಗಳೆಲ್ಲದರ ಧರ ಎಲ್ಲ ಶ್ರೀಗಳು ಅಲ್ಲೇ ಕೂತಿದ್ದಾರೆ ಶ್ರೀಧರ ಋಷಿಕೇಶ ಕೃಷ್ಣ ಕರಿದ ಅರ್ಜುನ ಕರೀತಾನೆ ಋಷಿಕೇಶ ಅಂತ ಇವ ಗುಡಾಕೇಶ ವೃಷಿಕೇಶ ಪದ್ಮನಾಭ ನಿನ್ನೆ ಬಂತಲ್ಲ ಯಾ ಸ್ವಯಂ ಪದ್ಮನಾಭಸ್ಥೆ ಮುಖಪದ್ಮೃತ ದಾಮೋದರ ಅದು ವಿವರಿಸಬೇಕಾಗಿಲ್ಲ ನಾನು ಹೋಗ ಕಟ್ಟಿ ಹಾಕೊಂಡದ್ದು ಕೃಷ್ಣ ಅಲ್ಲದಿ ಇನ್ನು ಯಾರು ಕಟ್ಟಿ ಹಾಕೊಂಡಿಲ್ಲ ಅಷ್ಟು ಕೀಟಲ್ಲೇ ಕೊಟ್ಟಿದ್ದಾನೆ ಇರಲಿ ಎಷ್ಟು ಸುಂದರ ನೋಡಿ ಸಂಘರ್ಷನ ಅವನ ಮನೆ ಪರಿವಾರ ಅದು ವಾಸುದೇವ ಅವನೇ ವಸುದೇವನ ಮಗ ಪ್ರದ್ಯುಮನ ಅವನ ಮಗ ಅನಿರುದ್ಧ ಅವನ ಮೊಮ್ಮಗ ಸಂಘರ್ಷನ ವಾಸುದೇವ ಪ್ರದ್ಯುಮನ ಅನಿರುದ್ಧ ಪುರುಷೋತ್ತಮ ಅಧೋಸ್ವಿ ಲೋಕೇ ವೇದೆ ಪ್ರದಿತಃ ಪುರುಷೋತ್ತಮ ಅಧೋಕ್ಷಜ ನರಸಿಂಹ ಪೂರ್ವಾವತಾರವೇ ನರಸಿಂಹವ ಅಚ್ಯುತ ರಥಂಸ್ಥಾಪೇ ಮೇಚ್ಯುತ ಜನಾರ್ದನ ಜನಾರ್ದನ ಅಂದಿದ್ದಾನೆ ಕರೆದಿದ್ದಾನೆ ಗೀತೆಯಲ್ಲೇ ಕರೀತಾನೆ ನನಗೆ ಎಷ್ಟು ಅವತಾರಗಳು ರೂಪಗಳಾಗಿವೆ ನೀನು ಎಷ್ಟೋ ಜನ್ಮದಲ್ಲಿ ಬಂದಿದ್ದೆ ಹೇಳಿಕೊಂಡು ತತ್ಕಿನ್ ಕರ್ಮಣಿ ಗೋರೇಮ್ ನಿಯೋಜಿಸಿ ಮತ್ ಜನಾರ್ದನ ಅನ್ನುವಲ್ಲಿ ಕರಿತಾನೆ ಮತ್ತೆ ಯಾಕೆ ನನ್ನನ್ನು ಸಾಂಖ್ಯದಲ್ಲಿ ಯೋಗದಲ್ಲಿ ಯಾವುದರಲ್ಲಿ ಸೇರಿಸ್ತಾ ಇದ್ದೆ ಕರ್ಮದಲ್ಲಿ ಯಾಕೆ ಸೇರಿಸ್ತೀ ಜ್ಞಾನಪ್ರದ ಜಯಸೀತೆ ಕರ್ಮಣಸ್ಥೆ ಮತಾಬುದ್ಧಿರ್ ಜನಾರ್ದನ ತತ್ಕಿನ್ ಕರ್ಮಣಿ ಗೋರೇಮ ಉಪೇಂದ್ರ ವಾಮನನೇ ಉಪೇಂದ್ರ ಹರಿ ಕೃಷ್ಣ ಏನು ಬೇಕು ಎಲ್ಲ ಇದೊಂದು ಗೌಜಿ ಏನು ವಿಚಿತ್ರ ಇದು ಹೇಳಿದಾಗ ಖುಷಿಯಾಗುತ್ತೆ ಹೌದು ಅನಿಸುತ್ತೆ ಆದರೆ ಇತ್ತಲ್ಲ ಅನ್ನೋದು ದೊಡ್ಡ ಸಂಗತಿ ಇದು ಮಡುಗಟ್ಟಿದ ರೂಪ ಒಂದು ಗೋವಿಂದ ಹಿಡಿದಾಗ ಆಚೀಚನೆ ಎಲ್ಲ ಇಪ್ಪತ್ನಾಲ್ಕು ದೌಡು ಬಂದು ಇಟ್ಟಿತ್ತು ಸೇರಿಕೊಳ್ಳತ್ತದ ಗೀತಾ ಗಂಗಾಚ ಗಾಯತ್ರಿ ಇದೆಲ್ಲ ಪ್ರಾಚೀನರ ಉಪಾಸನೆಯ ರೂಪಗಳು ಸುಲಭವಾದಂತಹ ಧರ್ಮವನ್ನು ಮಾಡತಕ್ಕ ಚಿಂತನೆಯ ಸಾಮ್ರಾಜ್ಯ ಆದಿತ್ತು ಹಾಗೆ ಅದು ಅವರಿಗೆ ಅದು ಅಧ್ಯಯನ ಅಭ್ಯಾಸ ನಮಗದು ಹೊಸತ್ತು ನಮಗೆ ಒಂದು ಪಾಠ ಆ ಹೌದೇನು ಅಂತ ಆಶ್ಚರ್ಯ ನಿಜವಾಗಿ ಸಹಜ ಅದು ಅಂದರೆ ಅಷ್ಟು ಧಾರಣೆಯ ಶಕ್ತಿಗಳು ಹಿಂದೆ ಇದ್ದದ್ದು ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಅದು ಸಹಜ ಸಾಧ್ಯ ಒಬ್ಬ ವ್ಯಕ್ತಿಗೆ ಇಡೀ ದೊಡ್ಡ ಮನೆ ಇದ್ದರೆ ನೋಡಿಕೊಳ್ಳುವಾಗ ಭಾರ ಅವನಿಗೆ ಹೇಗೋ ಹಾಗೆ ಅದರಂತೆ ಧಾರಣೆಯ ವ್ಯವಸ್ಥೆಗಳು ಜ್ಞಾನತ್ತು ಇದು ನಾಲ್ಕಿದೆ ಅಂತಾನೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ ಅಂತ ಬಹಳ ಸುಂದರವಾಗಿ ಗೀತೆ ಬಗ್ಗೆ ಮಾತಾಡಿದಾಗ ಭಾರತ ಮಾತಾಡ್ತಾ ಗಂಗೆ ಗಾಯತ್ರಿ ಗೋವಿಂದ ಇವರೆಲ್ಲರೂ ಎಲ್ಲಿದ್ದಾರೆ ಕೈಗೆ ಸಿಗುವ ನಾಲ್ಕು ಬೇರೊಳು ಮಡಿಸಿ ತೊಂದರೆ ಕೈಗೆ ತಾಯಿತು ಅರ್ಥ ಜಾರಿ ಹೋಗಲಿಕ್ಕೆ ಇನ್ನೇನಿಲ್ಲ ಮುಗಿಯಿತು ಹಾಗಾಗಿ ಅಷ್ಟು ಸಿಗುವಂತೆ ಮಾಡಿದ ಐದನೇದ್ದು ನಾವು ಅದರ ಜೊತೆಯಲ್ಲಿ ಇರುವುದೇ ಮುಖ್ಯ ಇದು ನಾಲ್ಕು ಆಯುತ ನಿನ್ನ ಕೈಗೆ ಸಿಕ್ಕಿತು ಅಂತ ಈ ನೆಲೆಯಲ್ಲಿ ಗೀತೆಯ ಮತ್ತು ನಾರಾಯಣನ ಕೃಷ್ಣನ ಪಾರಮ್ಯವನ್ನು ಮಾತಾಡಿ ಅರ್ಜುನ ಬಿಲ್ಲು ಬಾಣ ಎತ್ತಿದ ಅಂದಾಗ ಎಲ್ಲ ಖುಷಿ ಆಯಿತಂತೆ ಎರಡೂ ಸೈನ್ಯದವರ ಹತ್ತಿರದಲ್ಲಿಯೂ ಭಾರಿ ಗಲಭೆ ಸದ್ದು ಗದ್ದಲಗಳು ಏಳ್ಪಟ್ಟವು ಬಹಳ ಜೋರಾಯಿತು ಇನ್ನು ಸೇರುವುದೇ ಸೇನೆ ಸಮಾವೇಶಗೊಂಡಿದೆ ಇನ್ನು ನಾವು ಕತೆ ಕೇಳಲಿಕ್ಕೆ ತಯಾರಿದ್ದೇವೆ ಯಾರು ಹೊಡೆದ್ರು ಎಲ್ಲಿ ಹೊಡೆದ್ರು ಅಂತ ಅದಕ್ಕೆ ತಯಾರಾಗುವಾಗ ನೋಡುವ ಜನರು ಬೇಡುವ ಮತ್ತೆ ಹೊಡೆದಾಟ ಕೇಳಲಿಕ್ಕೆ ಸುಲಭದ ಕೇಳಿದ್ರು ಯುದ್ಧ ವಾರ್ತಾರಮ್ಯ ಅಂತ ಯುದ್ಧ ಕೇಳಲಿಕ್ಕೆ ಖುಷಿ ಅಂದೆ ಮತ್ತೆ ಒಮ್ಮೆ ನೋಡ್ಬಾ ಹೋಗು ಅಂದರೆ ನಮ್ಮ ಬೇಡ ಯಾಕೆ ಎಲ್ಲಿ ಅದು ನಮ್ಮ ಮೇಲೆ ಹೊಡೆದು ಬಿಟ್ಟರೆ ಅಥವಾ ಅವರಿಗೆ ಹೊಡೆದದ್ದು ನಮಗೆ ಹೊಡೆದಾಗಾಗಿ ಮೂರ್ಛೆ ನಾವೇ ಬಿದ್ದು ಬಿಟ್ಟರೆ ಅಲ್ಲಿ ಅದು ಹೋದಲ್ಲ ಆನೆಯ ಕುದುರೆ ಮೆಟ್ಟಿಕೊಂಡು ಹೋಗುದು ಕೊನೆಗೆ ಎತ್ತಿಕೊಂಡು ಹೋಗುದಿಲ್ಲ ಮೆಟ್ಟಿಕೊಂಡು ಹೋಗುದು ಅದನ್ನ ರಣಾಂಗಣಕ್ಕೆ ಯಾರು ಬರೋದಿಲ್ಲ ವಿಷಯ ಹೇಳಿಂತ ಕತೆ ಹೇಳ್ತೇನೆ ಎಂದು ಶುರು ಮಾಡಿದರೆ ಎಲ್ಲರೂ ಕೇಳೋದು ಕೊನೆಗೆ ಎಂತಾಯ್ತು ಹೇಳಿ ಅದು ಮೊದಲೇ ಹೇಳಬೇಕು ಹೊಡಿತಾ ಇದ್ದಾರೆ ಕೈ ಮುಷ್ಟಿ ಮಾಡ್ತಾ ಇದ್ದರೆ ಆಯಿತು ಕೊನೆಗೆ ಎಂತಾಯ್ತು ಯಾರು ಬಿದ್ದದ್ದು ಮೊದಲೇ ಹೇಳಬೇಕು ಆದ್ದರಿಂದ ಮೊದಲು ಸಂಜೆ ಬಂದು ಹೇಳಿದ ಭೀಷ್ಮ ಬಿದ್ದ ಅಂತ ನಮಗೆ ಮೊದಲು ಹೇಳಿ ಆಗಿದೆ ಭೀಷ್ಮ ಬಿದ್ದಿದ್ದ ಅನ್ನ ಹೇಗೆ ಬಿದ್ದ ಶರ್ಮ ಹೇಗೆ ಬಿದ್ದ ಮೊದಲನೇ ದಿನದಿಂದ ಶರ್ಮ ಐವತ್ತು ಹತ್ತು ದಿನ ಆಗಿದೆ ಅಂತ ಎಲ್ಲ ಜನ ಸೇರಿಕೊಂಡಿದ್ದಾರೆ ಅಂದಾಗ ಇಲ್ಲಿ ಅಲ್ಲ ತತಾ ದೇವಾ ಸಗಂಧರ್ವಾ ಪಿತರಶ್ಚ ಜನಾಧಿಪ ಸಿದ್ಧಚಾರಣ ಸಂಘಾಶ್ಚ ಸಮೇ ದಿದೃಕ್ಷಯ ನೋಡಲಿಕ್ಕೆ ಯುದ್ಧವನ್ನು ನೋಡಲಿಕ್ಕೆ ಇವರೆಲ್ಲ ಬಂದಿದ್ದಾರೆ ನಾವೆಲ್ಲ ಬರುವುದಿಲ್ಲ ನಮಗೆಲ್ಲ ಬರಲಿಕ್ಕೆ ಆಗುವುದಿಲ್ಲ ನಾವು ಬಂದರೆ ಅಲ್ಲಿ ಸೇರದೆ ಇರಲಿಕ್ಕೆ ಆಗುವುದಿಲ್ಲ ಸೇರಿದರೆ ಬದುಕಿ ಉಳಿಯುವುದಿಲ್ಲ ಹಾಗಾಗಿ ಇವರೆಲ್ಲ ನೋಡಲಿಕ್ಕೆ ಬಂದವರು ಯಾರು ಕೇಳಿದರೆ ತದಾ ದೇವ ದೇವತೆಗಳು ಬಂದಿದ್ದ ನೋಡಿ ವಿಶೇಷ ಆದ್ರಿಂದೀಗ ಅಸ್ತ್ರ ಕೈ ಬಿಡುವಾಗ ಕಷ್ಟ ಇಲ್ಲ ಯಾಕೆ ಅಲ್ಲೇ ಇದ್ದಾರೆ ದೇವತೆಗಳು ಯಾವ ಅಸ್ತ್ರದಲ್ಲಿ ಯಾವ ಶಸ್ತ್ರದಲ್ಲಿ ಯಾವ ಅಸ್ತ್ರ ಇದೆ ಯಾವ ದೇವತೆಯನ್ನು ಕರೆದು ಯಾರು ಪ್ರಯೋಗ ಮಾಡ್ತಾರೆ ಎನ್ನುವುದಕ್ಕೆ ತಡ ಇಲ್ಲ ತಯಾರಿದ್ದಾರಲ್ಲಿ ಅಂಶತಃ ಬರಲಿಕ್ಕೆ ಹಾಗೆ ತಾ ದೇವಾಹ ಸ ಗಂಧರ್ವಾ ಶಬ್ದ ಚಮತ್ಕಾರದಿಂದ ಚೆನ್ನಾಗಿ ಹೇಳಲಿಕ್ಕೆ ಬೇಕಲ್ಲ ಬೇಕಲ್ಲದೆ ಗಂಧರ್ವರು ಬಂದಿದ್ದಾರೆ ಹೇಳುವವರು ಬಹಳ ಚಂದವಾಗಿ ಹೊಗಳುವವರು ಹೇಳಲಿಕ್ಕೆ ಬರುವರು ಗಂಧರ್ವ ಶಬ್ದವೇ ನಾರದಿಯ ಶಿಕ್ಷೆಯಲ್ಲಿ ಬರುತ್ತೆ ಒಂದು ಮಾತು ಭಾಳ ಚಂದವಾಗಿ ಗಾ ಅಂದರೆ ಗಾನ ವಾ ಅಂದರೆ ವಾದ್ಯ ಮತ್ತು ದಾ ಅಂದರೆ ದಾ ಅಂದರೆ ದರ್ಶನ ತೋರಿಸೋದು ದೃಶ್ಯ ಅಭಿನಯ ಮಾತನ್ನು ಮತ್ತು ಇದನ್ನು ಜನರಿಗೆ ತೋರಿಸುವ ಯಾವುದು ಈಗ ಗಾಂಧರ್ವ ಅಥವಾ ಗಾಂಧರ್ವ ಅಂದರೆ ಇದು ಮೂರರ ಸಮಾವೇಶ ಅಂತ ನೃತ್ಯಂ ಗೀತಂಚ ವಾದ್ಯಂಚ ಸಂಗೀತ ಮುಚ್ಚತೆ ಅಂತ ಸಂಗೀತ ಶಾಸ್ತ್ರ ಸಂಗೀತ ಅಂದರೆ ಹಾಡುವುದು ಅರ್ಥ ಅಲ್ಲ ಅದು ನಮಗೆ ಸಂಗೀತ ಕಾರ್ಯಕ್ರಮ ಅಂದರೆ ಯಾರು ಬರೋದೇ ಇಲ್ಲ ನೃತ್ಯ ಅಂದ ತಕ್ಷಣ ಎಲ್ಲ ಬರ್ತಾರೆ ನಿಜವಾಗಿ ಸಂಗೀತ ಅಂದರೆ ಮೂರಿದ್ರೆ ಮಾತ್ರ ಇಲ್ಲಾದರೆ ಗೀತ ಕಾರ್ಯಕ್ರಮ ಅಷ್ಟೇ ಗೀತಂ ನೃತ್ಯಂಚ ವಾದ್ಯಂಚ ಸಂಗೀತ ಮೂರಾದಾಗ ಸಂಗೀತ ಸಮ್ಯಕ್ ಗೀತ ಅಂತ ಪೂರ ಹಾಡಿದ್ದು ಅದಕ್ಕೆ ಸರಿಯಾಗಿ ಅಭಿನಯದಲ್ಲಿ ತೋರಿಸಿದ್ದು ಅದಕ್ಕನುಗುಣವಾಗಿ ವಾದ್ಯದಲ್ಲಿ ಬೆಳೆದತ್ತು ಈಗ ಮೂರು ಬೇಕು ಹಾಡುವವ ಬೇಕು ಅದು ಶಾರೀರಿಕವಾದ ವಾಚಿಕವಾದ ಒಂದು ಕ್ರಮ ಇನ್ನೊಂದು ಬಡಿಯುವವ ಬೇಕು ವಾದ್ಯಗಳು ಬೇಕು ನುಡಿಸುವ ಬೇಕು ಅದು ಶಾರೀರಿಕ ಅಲ್ಲ ಅದು ಅದು ಬೇರೆ ಹೊರಗಿನಿಂದ ವಸ್ತುಗಳ ಸದ್ವಿಶೇಷಗಳು ಸುಮಾರು ಬಗ್ಗೆ ಉಂಟು ವಾದ್ಯದಲ್ಲಿ ಮತ್ತು ಅದನ್ನು ತೋರಿಸುವಬ್ ಬೇಕು ಹಾಡ್ತಾ ಒಬ್ಬ ತೋರಿಸಲಿಕ್ಕೆ ಬರುವುದಿಲ್ಲ ಅವನಿಗೆ ಸಾಕಾಗ್ತದೆ ಬಡಿತ ಒಬ್ಬ ಕುಣಿಲಿಕ್ಕೆ ಆಗುವುದಿಲ್ಲ ಈಗೆಲ್ಲ ಬಡಿದುಕೊಂಡೆ ಕುಣಿಯುವವರೆಲ್ಲ ಇದ್ದಾರೆ ಅದು ಪ್ರಯೋಜನ ಇಲ್ಲ ಅಂತ ಬಡಿಯುವೋ ಕುಣಿಬಾರದು ಕುಣಿಯುವವೋ ಬಡಿಬಾರದು ಹಾಡುವವ ಕುಡಿಬಾರದು ಈಗಲೇ ಬೇರೆ ಬೇರೆ ಗೀತ ವಾದ್ಯ ಆ ನಂತರ ದೃಶ್ಯ ತೋರಿಸುವಂಥದ್ದು ಅಭಿನಯ ಇದು ಮೂರು ವೇದದ್ದು ಮತ್ತೆ ಋಗ್ವೇದದಲ್ಲಿ ಮಾತುಗಾರಿಕೆ ಮಂತ್ರ ಗಾನ ಗೀತೆ ಯಜುರ್ವೇದದಲ್ಲಿ ಅಭಿನಯ ಎಲ್ಲ ಕೆಲಸಗಳು ಸಾಮವೇದದಲ್ಲಿ ನಿಜವಾಗಿ ವಾದ್ಯಗಳು ತಲವಕಾರೋಪನಿಷತ್ತು ಇಲ್ವ ಅನ್ನನೇಕ ಉಂಟು ತಲವಾದ್ಯಗಾರಾನ್ ತಲವಾಗಾರ ಪ್ರಜಕ್ಷತೆ ಹೇಳಿಕೊಂಡು ಅನೇಕ ವಾದ್ಯಗಳ ಪ್ರಯೋಗಗಳು ಸಾಮದಲ್ಲಿ ವೇಣು ವೀಣೆ ಇವನ್ನೆಲ್ಲ ಸಾಮದಲ್ಲಿ ಬಳಸಿಕೊಳ್ಳುವ ರೀತಿಗಳು ಇಷ್ಟು ನೋಡಿಕೊಂಡಾಗ ಬಹಳ ಚಂದವಾಗಿ ವೇದಗಳ ತ್ರಯದಿಂದ ಸಂಪನ್ನವಾದ ಗಂಧರ್ವರು ಅದನ್ನು ಅವರಿಗೆ ಬೇಕು ಅದನ್ನು ತೋರಿಸಿಕೊಡ್ಬೇಕು ಹೇಳಲಿಕ್ಕೆ ಬೇಕು ಅದರಿಂದ ದೇವತೆಗಳು ಬಂದಾಗ ಪ್ರಧಾನವಾಗಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ ಸಗಂಧರ್ವ ಮತ್ತು ಗಾಂಧಾರ ರಾಗದಲ್ಲಿ ಒಂದು ವಿಶೇಷ ರಾಗ ದನಗಳಿಗೆ ಇಷ್ಟವಾದ ರಾಗಂಥದ್ದು ಗಾಂಧಾರ ಅಂತಲೇ ಅದಕ್ಕೆ ಹೆಸರು ಗೋವುಗಳನ್ನು ಹೊತ್ತುಕೊಳ್ಳುವಂಥದ್ದು ಗೋ ಎಬ್ಬಿಸುವಂಥದ್ದು ಯಾರಿಗೆ ಗಾಂಧಾರ ರಾಗ ಬರುತ್ತೆ ಚೆನ್ನಾಗಿ ಹಾಡಲಿಕ್ಕೆ ಗಾಂಧಾರ ರಾಗದಲ್ಲಿ ಮಾತನ್ನು ಮಂತ್ರವನ್ನು ಹೇಳಲಿಕ್ಕೆ ಬರುತ್ತೆ ಅವರು ಕೊಟ್ಟಿಗೆಯಲ್ಲಿ ದನ ಚೆನ್ನಾಗಿರುತ್ತೆ ಖುಷಿ ಇರುತ್ತೆ ಎಲ್ಲ ಹೇಳಿದ್ದಾರೋ ಹೇಳಿಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂತೂ ನಾನು ಹೇಳಿದ್ದೀನಿ ಇದನ್ನು ನಾರದ ಏನೇ ಶಿಕ್ಷೆಯಲ್ಲಿರತಕ್ಕ ನಾರದ ಹೇಳಿದ್ದೆ ಇದನ್ನು ಹೆಚ್ಚು ಸಂಗೀತ ಶಾಸ್ತ್ರಗಳ ಬಗ್ಗೆ ವೇದಗಳನ್ನು ಅಳವಡಿಸಿಕೊಳ್ಳುವ ವಿಷಯದಲ್ಲಿ ನಾರದ ಮಾತಾಡಿದನು ತುಂಬ ದೀರ್ಘವಾದ ದೊಡ್ಡದಾದಂತಹ ಮಾತುಗಳ ಪ್ರಪಂಚ ಅವನದ್ದು ಎಲ್ಲ ರಾಗಗಳಿಗೆ ದೇವತೆಗಳು ಯಾರು ಏನು ಬಣ್ಣ ಎಲ್ಲಿ ಬಳಸಬೇಕು ಇವೆಲ್ಲ ಅವನದ್ದು ಕೊಡುಗೆಗಳು ದೊಡ್ಡ ಸಾಹಿತ್ಯ ಅದು ಅದನ್ನೆಲ್ಲ ಹೇಳಲಿಕ್ಕೆ ಹೇಳಿ ಮುಗಿಸುವಂಥ ವಿಷಯ ಅಲ್ಲ ಭಾಳ ಅದ್ಭುತವಾದಂತಹ ಕ್ರಮಗಳವು ಅದರಂತೆ ಗಾಂಧ ಗಾಂಧರ್ವರು ಅದರ ಜೊತೆಯಲ್ಲಿ ಪಿತರಶ್ಚ ಸಹಾರಾಧ್ಯ ಅಂತ ದೇವತೆಗಳ ಜೊತೆಯಲ್ಲಿ ಯಾವತ್ತೂ ಪಿತೃಗಳು ಇದ್ದೇ ಇರ್ತಾರೆ ಅವರು ಬಂದಿದ್ದಾರೆ ಪಿತೃಗಳು ಇದ್ದಾರೆ ಪಿತೃಗಳನ್ನು ನಮ್ಮ ತಂದೆ ತಾಯಿಗಳು ಸತ್ತವರೆಲ್ಲ ನೋಡ್ತಾರೆ ಹೇಳ್ಬೇಡಿ ದೇವತೆಗಳು ಬೇರೆ ಅಗ್ನೇಶ್ವತ್ತ ಪಿತೃಗಣ ಸುಮಾರು ಜನ ಇದ್ದಾರೆ ಬರೀಷದ ಆಜ್ಯಪ ಸೋಂಪ ಏಳು ಮಂದಿ ಗುಂಪುಗಳೇ ಇದ್ದಾವೆ ಅವಳಿಂದಲೇ ಹುಟ್ಟಿ ಬಂದವರೆಲ್ಲ ಸ್ವದಾಳಲ್ಲಿ ಹುಟ್ಟಿದವರೆಲ್ಲ ಮೇನ ಮತ್ತು ವೈತರಣಿ ಇವರೆಲ್ಲ ಪಿತೃಗನ್ಯೆಯರೆಲ್ಲ ಮೇನ ಅಂದರೆ ಮೈನಾಕ ಒಂದದ್ದು ಹಿಮಾಲಯನ ಹೆಂಡತಿ ಪಾರ್ವತಿಗೆ ಬಂದಲಿಕ್ಕೆ ತಾಯಿ ಇವರೆಲ್ಲೂ ಪಿತೃವಂಶದಲ್ಲಿ ಬರ್ತಾರೆ ಪಿತೃಗೆ ಸೋದಾ ಅಂತ ಮಡದಿ ಬೇರೆ ಇರ್ತಾರೆ ದಕ್ಷಿಣ ಮಗಳಿದ್ದಾಳವಳು ಇದೆಲ್ಲ ವಂಶದ ಚರಿತ್ರೆಗಳಂದರೆ ಪಿತರಹ ತದಾ ದೇವಾ ಸಗಂಧರ್ವಾಹ ಪಿತರಶ್ಚ ಜನಾಧಿಪ ಅಂತಾನೆ ರಾಜನನ್ನು ಕರೀತಾ ಇದ್ದಾನೆ ಓ ಜನಗಳ ಒಡೆಯನೇ ದೇವತೆಗಳು ಬಂದಿದ್ದಾರೆ ನೋಡು ಅಂತ ಸಿದ್ಧಚಾರಣ ಗಂಧರ್ವಾಹ ಮತ್ತೆ ಮತ್ತು ಸಿದ್ಧರು ಇದ್ದಾರೆ ಸಿದ್ಧಂ ಸಿದ್ಧೇತಿ ವಾದಿನಹ ಅಂತ ಆಚಾರ್ಯರು ಲಕ್ಷಣ ಬರೀತಾರೆ ಸಿದ್ಧರು ಅಂದರೆ ಯಾರು ಸಿದ್ಧರು ಅಂದರೆ ಪ್ರಸಿದ್ಧಿ ಬಂತು ಅಂತ ಹೇಳುವವರು ಪ್ರಸಿದ್ಧಿಗೆ ತರುವವರು ಆಯ್ತು ಆಯಿತು ಅಂತ ಕೆಲಸ ಹೇಳುವವರು ಆಗಿದೆ ಅಂತ ಹೇಳುವವರು ಆಯ್ತು ಆಯಿತು ಅಂತ ಹೆಚ್ಚಿನವರು ಹೇಳ್ತಾರೆ ಎನ್ನು ಮಾತಾಡಿದ್ರು ಆಯಿತು ಹೇಳೋದು ಆಯ್ ಆಯಿತು ಅಂತ ಸಂಸ್ಕೃತದಲ್ಲಿ ಒಮ್ಮೆ ಹೇಳೋದು ತುಳಲ್ಲಿ ಯಾವ ಹೇಳ್ತಾರೆ ಏನೇ ಇರಲಿ ಅಂದು ಶಬ್ದಗಳನ್ನು ಆಗಲಿ ಅಂತ ಹೇಳುವವರು ನಡೆಸಿಕೊಡುವವರು ದೇವತೆಗಳಿದ್ದಾರೆ ಆದ್ದರಿಂದ ಕೆಟ್ಟ ಶಬ್ದವನ್ನು ಹೇಳಬಾರ್ದು ಹೇಳುದು ಯಾಕೆಂದ್ರೆ ಆಯ್ತು ಹೇಳ್ತಾ ಇರ್ತಾರೆ ಅವ್ರು ಯಾವತ್ತು ಆಯ್ತು ಹೇಳೋದು ಅವ್ರ ಕೆಲಸ ಏನೇ ಆಗಲಿ ಆಯ್ತು ಹೇಳ್ಬೋದು ಹಾಗಾಗಿ ನಾವು ಕೆಟ್ಟ ಶಬ್ದವೋ ಅಪಶಕನವೋ ಮಕ್ಕಳಿಗೆಲ್ಲ ಮಾಡ್ದು ನಿಂಗೆ ಅಂತ ಕಣ್ಣು ಕಾಣೋದಿಲ್ಲ ಕೈಕಾಲ ಮುರಿಲಿಕ್ಕೆ ಅದು ಮತ್ತು ಆಯ್ತು ಹೇಳಿಬಿಟ್ರೆ ಅವರು ಮತ್ತು ನಾವೇ ಆಸ್ಪತ್ರೆ ಓಡಬೇಕಲ್ಲ ಹಾಗಾಗಿ ಯಾವ ಕಾಲದಲ್ಲಿ ಯಾರಿಗೂ ಏನು ಆದಷ್ಟು ಕೆಟ್ಟ ಶಬ್ದವನ್ನು ಬಳಸದೆ ಸಿದ್ಧಂ ವಾದಿನ ಮತ್ತು ಚಾರಣರು ದೇವತೆಗಳ ಪರಿಚಾರಕರು ಕೆಲಸ ಮಾಡುವವರಂತೆ ಅವರು ಇದ್ದಾರೆ ಅಂದರೆ ಅಷ್ಟ ವಿಧದ ದೇವತೆಗಳ ಗಡನೆ ಇವೆ ಪ್ರಧಾನ ದೇವತೆಗಳು ಮತ್ತೆ ಬೇರೆ ಗುಂಪುಗಳಿವೆ ದೇವಸರ್ಗಶ್ಚಾಷ್ಟವಿಧ ಅಂತ ಹೇಳಿಕೊಂಡು ಪಿತರಾಹ ವಿಭುಧಾ ಅಸುರ ಗಂಧರ್ವಾಪ್ಸರಸ ಸಿದ್ಧಾ ಯ ಯಕ್ಷರಕ್ಷಾಂಶಿ ಚಾರಣಾ ಭೂತಪ್ರೇತ ಪಿಶಾಚಾಶ್ಚ ವಿದ್ಯಾದ್ರಾಹ ಕಿನ್ನರಾದಯ ಕಿನ್ನರ ಉರಗ ಇವೆಲ್ಲ ಜಾತಿಯನ್ನು ಸೇರಿಸ್ತಾರೆ ಇವೆಲ್ಲ ದೇವತೆಗಳ ಯೋನಿಗಳೇ ಪ್ರಬೇಳೆ ಆದರೆ ಸಂಘಾಶ್ಚ ಅಂದ್ಬಿಟ್ರಿ ಎಲ್ಲ ಮುದ್ದ ಗಡನೆಗಳೆಲ್ಲ ಬಂದಿವೆ ಅಂತ ಗುಂಪು ಗುಂಪೆ ಬಂದಿದ್ದಾರೆ ಸಿದ್ಧ ಚಾರಣ ಸಂಘಾಶ್ಚ ಸಮಯುಸ್ತೆ ಓಡಿ ಬಂದಿದ್ದಾರೆ ಮುತ್ತಿಗೆ ಹಾಕಿದ್ದಾರೆ ಎಲ್ಲ ಕಡೆ ಚದುರಿ ಕೂತಿದ್ದಾರೆ ಚೆನ್ನಾಗಿ ಗಲಾಟೆ ಇಲ್ಲದೇ ಇದ್ದಾರೆ ಎಲ್ಲ ಶಬ್ದ ಅರ್ಥಗಳಲ್ಲಿ ಬರ್ತವೆ ಉಪಸರ್ಗದಲ್ಲಿ ಸಮಯುಸ್ತೆ ದಿದೃಕ್ಷಯ ನೋಡಬೇಕು ಪೂರ ನೋಡ್ಬೇಕು ಕಣ್ಣ ನೋಡಿ ಎಲ್ಲಿಂದಲ್ಲಿದ್ದುಕೊಂಡು ತಿಳಿಯಲಿಕ್ಕೆ ಬರುತ್ತೆ ಇಲ್ಲೇ ಬಂದು ನೋಡಬೇಕು ಅಂದಿಲ್ಲ ಮೇಲೆ ಎಲ್ಲ ಮುತ್ತಿಗೆ ಆಗಿ ನೋಡಲಿಕ್ಕೆ ಕೂತಿದ್ದಾರೆ ಅಂತ ನೋಡಿ ಮತ್ತು ನಮಗವ್ರು ಕಾಣೋದಿಲ್ಲ ಅವ್ರಿಗೆ ನಾವು ಕಾಣುತ್ತೆ ಕಾಣುವುದಂದರೆ ಆಗಿ ಓ ಎಲ್ಲ ದೇವತೆಗಳು ಅಡ್ಡಾಗಿ ಕೂತಿದ್ದಾರಲ್ಲ ಅಂತ ಒಮ್ಮೆ ನೋಡಿಬಿಡು ಅವರ ಹತ್ರ ಕೇಳಿಬಿಡು ಏನಾದರೂ ಹೊರ ಕೊಡ್ತಾರಾದರೆ ಕೇಳಿಬಿಡುವ ಆ ಪ್ರಶ್ನೆ ಇಲ್ಲ ನಮಗಾರು ಕಾಣುವುದಿಲ್ಲ ಅವರೆಲ್ಲ ಬಂದು ನಿಂತಿದ್ದಾನೆ ಮತ್ತೆ ಇನ್ನೂ ಒಂದು ವಿಶೇಷ ಅಂತಾನೆ ಋಷಯಶ್ಚ ಮಹಾಭಾಗಾಹ ಪುರಸ್ಕೃತ್ಯ ಶತಕ್ರತಂ ಇಂದ್ರನನ್ನು ಎದುರು ಮಾಡಿಕೊಂಡು ಋಷಿಗಳು ಬಂದಿದ್ದಾರೆ ನಾವು ನೋಡುವಾಗ ಇಂದ್ರ ಬಂದ ಅಂದಾಗ ಓ ದೊಡ್ಡ ಸೈನ್ಯ ಬರ್ತಾ ಇರಬೇಕು ಹೆಚ್ಚಿನ ಅಂಶ ಐರಾವತ ಅದನ್ನು ನೋಡಿಕೊಳ್ಳಿಕ್ಕೆ ಇಬ್ಬರು ಅಂಕುಶದಾರರು ಮತ್ತು ಕುಚ್ಚೈಶ್ ಅದಕ್ಕೆ ಮತ್ತೆ ರಾಹುತರು ಹಾ ಅವನ ಪರಿವಾರ ಅಂದರೆ ನೋಡಿ ಒಬ್ಬ ಅಧಿಕಾರಿ ಒಬ್ಬ ಸಾಮ್ರಾಜ್ಯಶಾಹಿ ಒಬ್ಬ ದೊಡ್ಡ ದೊರೆ ಅಂದಾಗ ಅವನು ಸುತ್ತಮುತ್ತ ಇರಬೇಕು ಯಾರು ಕೇಳಿದರೆ ಸಲಹೆಗಾರರು ಶಾಸ್ತ್ರವೇತ್ರಗಳು ಪಂಡಿತರು ವಿದ್ವಾಂಸರು ಹಾಗಿದ್ರೆ ಚಂದ ಇಷ್ಟು ಜನರ ಬಗ್ಗೆ ಚಿಂತನೆಯನ್ನು ಕೇಳಿದವ ಅವರ ಜೊತೆಯಲ್ಲಿ ಚರ್ಚೆ ಮಾಡುವವ ಅಷ್ಟು ಎತ್ತರದ ಜ್ಞಾನ ಸಂಪತ್ತಿ ಉಳ್ಳವ ಆ ನೆಲೆಯಲ್ಲಿ ಅಧಿಕಾರ ನೋಡಿಕೊಳ್ಳುವ ಅಂತ ಅರ್ಥ ಇದಿಷ್ಟು ನೋಡಿದರೆ ಸುತ್ತಮುತ್ತಲು ಬೆಡಿ ಹಿಡಿದವರೇ ಗಾರ್ಡ್ಸ್ಗಳೇ ನಿಂತರೆ ಶರೀರ ರಕ್ಷಕರೇ ನಿಂತರೆ ಪ್ರಯೋಜನ ಏನು ಪ್ರಯೋಜನ ಆಗಲಿ ಅದು ಉಪಯೋಗಿಲ್ಲ ಅಂತ ಯಾವತ್ತೂ ನೋಡಿದ್ರು ಬುಕ್ಕಲೈವ ಸಾಯಲಿಕ್ಕೆ ಇಲ್ಲಿ ಹೆದರುತ್ತಾನೆ ಅದಕ್ಕೋಸ್ಕರ ಜನರನ್ನ ಅದು ಪ್ರಶ್ನೆ ಅಲ್ಲ ಅಂತ ರಕ್ಷಣೆ ದೂರದಿಂದ ಮಾಡಲಿಕ್ಕೆ ಬರುತ್ತೆ ಚಿಂತನೆ ಹತ್ತಿರದಿಂದಲೇ ಮಾಡಬೇಕು ದೂರದಿಂದ ಚಿಂತನೆ ಮಾಡಲಿಕ್ಕೆ ಬರೋದಿಲ್ಲ ಅದನ್ನ ನನ್ನ ಗಡನ ನನ್ನ ಸೈನ್ಯ ನನ್ನ ಜನ ನನ್ನ ಬೆಂಬಲ ಏನು ಕೇಳಿದರೆ ಶಾಸ್ತ್ರ ಬೆಂಬಲ ಜ್ಞಾನ ಬೆಂಬಲ ಅನ್ನೋದು ಗೊತ್ತಾಗಲಿ ಅವನು ಮಹಾಭಾಗ ಪುರಸ್ಕೃತಿಯ ಶತಕ್ರತಂ ಶತಕ್ರತವ ನೋಡಿ ನೂರಕ್ಕೆ ನೂರು ಕೆಲಸ ಮಾಡಿದ್ದಾನವ ಚೆನ್ನಾಗಿದೆ ಹೆಸರು ಸುಮಾರು ಅರ್ಥಗಳಿರ್ತವೆ ಅದಕ್ಕೊಂದು ಅರ್ಥ ಹೇಳಿದ್ದು ನಾನು ಕ್ರತಾರೆ ಕರ್ಮದಲ್ಲಿ ಬಹಳ ಜೋರಿದ್ದಾನೆ ಅಂತ ಅರ್ಥ ಒಳ್ಳೆ ರೀತಿಯಿಂದ ಕರ್ಮದಿಂದ ದಾಟಿದ್ದಾನೆ ಕೆಲಸ ಮಾಡುವುದು ಮುಖ್ಯ ಅಲ್ಲ ಕೆಲಸ ಮಾಡಿ ಸೋಲ್ತಾರೆ ಮಾಡಿದ್ದೆಲ್ಲ ಪ್ರಾಯಶ್ಚಿತ್ತಕ್ಕಿಂತಲೂ ಕಮ್ಮಿ ಆಗಿಬಿಟ್ರೆ ಏನು ಮಾಡೋದು ಮಾಡಿದ್ದು ಪ್ರಾಯಶ್ಚಿತ್ತಕ್ಕೆ ಅಂತ ಇನ್ನಷ್ಟು ಪಾಪ ಏನು ಪ್ರಯೋಜನ ಆಗುತ್ತೆ ಅದನ್ನು ಮಾಡಿದ ಕೆಲಸದಲ್ಲಿ ಪೂರ್ಣ ಬೆಲೆಯನ್ನು ಯದೈವ ವಿದ್ಯೆಯ ಶ್ರದ್ಧೆಯ ಉಪನಿಷದ ತದೈವ ವೀರೇವತ್ತರಂಭವತಿಂದ ಮಾಡಿದ ಕೆಲಸ ಸಕ್ಸಸ್ ಆಗೋದು ಪೂರ್ಣ ಆಗೋದು ಪರಿಪೂರ್ಣ ಬೆಲೆಯನ್ನು ಕೊಡೋದು ಯಾವಾಗ ಅಂದರೆ ಭಾಳ ಚೆನ್ನಾಗಿ ತಿಳಿದಾಗ ಅದರ ಮೇಲೆ ತುಂಬ ಆಸಕ್ತಿ ಇದ್ದಾಗ ಅದನ್ನು ಪರಿಪೂರ್ಣವಾಗಿ ಭಗವಂತನಿಗೆ ಸಮರ್ಪಿಸಿಕೊಂಡಾಗ ಅಂತ ಕೆಲಸ ಮಾಡಿದ್ದಕ್ಕೆ ನೂರಕ್ಕೆ ನೂರು ಕರ್ಮದಿಂದ ಕ್ರತು ಅಂದರೆ ಕರ್ಮ ಕ್ರ ಕರ್ಮದಿಂದ ತಾರಣೆ ಮಾಡೋದರಿಂದ ಕ್ರತುಂದ ಕರ ಅಂದರೆ ಕರ್ಮವೇ ಅಂದ ನಮ್ಮನ್ನು ದಾಟಿಸುವುದರಿಂದ ಅಂತಹ ಕರ್ಮದಿಂದ ದಾಟಿಸಲ್ಪಟ್ಟಕ್ಕೆ ನೂರಕ್ಕೆ ನೂರರಲ್ಲಿ ಯಾರಿಗೆ ಯಶಸ್ವಿ ಅಂದರೆ ಅದು ಇಂದ ಏನು ಕೆಲಸ ಮಾಡಿದರೂ ಕೆಲಸದಿಂದ ಅವನು ಪಾರು ಬಚಾವ್ ತಪ್ಪಾಗುವುದೇ ಇಲ್ಲ ತಪ್ಪೆ ಎಸೆಗುವಂತೆ ಇಲ್ಲ ನಡೆಸಿದ್ದೆಲ್ಲ ದೇವರ ವಿಶೇಷವಾದ ಅಧಿಕಾರಕ್ಕಾಗಿ ಸೇವೆಗಾಗಿ ಎನ್ನುವ ನೆಲೆಯಲ್ಲಿ ನಡೆಸುವ ತನಗಾಗಿ ಸ್ವಂತಕ್ಕಾಗಿ ಅಲ್ಲ ಅಂತ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಶತಕೃತು ಪುರಸ್ಕೃತ್ಯ ಋಷಯಶ್ಚ ಮಹಾಭಾಗ ನಮಗೆ ಇಂದ್ರನ ಬಗ್ಗೆ ಗೌಜಿಯಾಗಿ ಋಷಿಗಳು ಬಂದದ್ದು ಹೇಳುವ ಖುಷಿಯಾಗದ ಅದು ಋಷಿಗಳು ಯಾಕೆ ಬಂದದ್ದು ಅದು ಕೇಳಬೇಕು ಅದಕ್ಕೆ ಋಷಯಶ್ಚ ಮಹಾಭಾಗಾ ಅಂದದ್ದು ಅವರು ಪಾಲುದಾರರೇ ಅಂತ ಅವರು ನೋಡಲಿಕ್ಕಿದ್ದಾರೆ ಅಂತ ಜ್ಞಾನ ಖಾಲಿ ಯುದ್ಧದಲ್ಲಿ ಬರತಕ್ಕಂಥ ಶಸ್ತ್ರಾಸ್ತ್ರಗಳ ತರಬೇತಿನಲ್ಲಿ ಮಾತ್ರ ಜ್ಞಾನ ಅಲ್ಲಲ್ಲ ಮಂತ್ರಗಳೆಲ್ಲ ದೇವತಾ ಮಂತ್ರಗಳಲ್ಲ ಕಂಡವರು ಯಾರು ಓ ಹೌದಲ್ಲ ಮತ್ತೆ ನಾವು ಹೇಳಲಿಕ್ಕೆ ಸುಲಭ ಆಗ್ನೇಯಾಸ್ತ್ರ ಅಗ್ನಿದೇವತಾಕವಾದದ್ದು ಮಂತ್ರ ಪ್ರಯೋಗ ಮಾಡಿ ಆಯಿತು ಅಗ್ನಿದೇವತಾಕ ಮಂತ್ರ ಪ್ರಯೋಗ ಮಾಡಲಿಕ್ಕೆ ಆ ಮಂತ್ರವನ್ನು ಕಂಡವ ಯಾರು ಆ ಮಂತ್ರದಿಂದ ಆ ದೇವತೆ ಶಕ್ತಿಯನ್ನು ಗುರುತಿಸಿದವ ಯಾರು ಅದನ್ನು ಬಳಸುವಂತೆ ಅದು ಋಷಿಗಳು ಮತ್ತೆ ವಾರದಿರ್ಲಿಕ್ಕೆ ಉಂಟವರು ಹಾಂ ಬಂದು ಋಷಯಸ್ಥತೆ ಮಹಾಭಾಗ ಇವತ್ತಿನ ಯುದ್ಧದಲ್ಲಿ ಭಾಗ್ಯ ಹೆಚ್ಚು ಪಾಲುದಾರರು ಮಹಾಭಾಗ ಭಾಗ ಅಂದರೆ ಪಾಲುದಾರಿಕೆ ಅಂದರ್ಥ ಹೆಚ್ಚು ಪಾಲುದಾರರು ಯಾರು ಕೇಳಿದರೆ ಋಷಿಗಳೇ ಪುಣ್ಯ ವಿಶೇಷದಲ್ಲಿ ಪಾಪದಲ್ಲಿ ಅಲ್ಲ ಇವತ್ತು ನಾವು ಯಾರಲ್ಲಿ ಹೆಚ್ಚು ಬಾಂಬ್ ಇದೆ ಯಾರು ತಯಾರು ಮಾಡಿ ಯಾವ ಸಂಸ್ಥೆಯಿಂದ ಬಂದಿದೆ ಆಯುಧಗಳು ಅವರು ಹೆಚ್ಚು ಅದಕ್ಕೆ ಪಾಲುದಾರರು ಅಂತ ಆದರೆ ಅವರು ಚೆನ್ನಾಗಿ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಮಾರುವಲ್ಲಿ ಕೊಡುವಲ್ಲಿ ನಡೆಸಿಕೊಡುವಲ್ಲಿ ವಿಜ್ಞಾನದ ಪ್ರಯೋಗಾಲಯದಲ್ಲಿ ಅವರೇನು ಪಾಪದಾರರು ಅಲ್ಲ ಪುಣ್ಯದಾರರು ಮಾತ್ರ ಲಾಭ ಆಯಿತು ಅವರಿಗೆ ಹಂಚಿಕೆ ಇದೆ ನಷ್ಟ ಆಯಿತಾ ನಿಮ್ಮ ಪಟಾಕಿಯನ್ನು ನಾನು ಸಿಡಿಸಿ ಕೈಕಾಲು ಮುರಿದುಕೊಂಡಿದ್ದೆ ದುಡ್ಡು ಕೊಡಿದ್ದರೆ ಅದು ನನಗೆ ಸಂಬಂಧ ಇಲ್ಲ ಅದು ಪ್ರಯತ್ನ ನಿಮ್ಮ ಪಟಾಕಿಯನ್ನು ಸಿಡಿಸಿ ದುಷ್ಟ ಪ್ರಾಣಿಗಳನ್ನು ದೂರು ಓಡಿಸಿದೆವು ಥ್ಯಾಂಕ್ಸ್ ಉಂಟು ಅದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಕಾಲು ಮುರಿದ ಪಟಾಕಿ ಅಡ್ವರ್ಟೈಸ್ಮೆಂಟ್ ಬರುತ್ತಾ ಬರೋದಿಲ್ಲ ತಗೊಳ್ಬೇಡಿ ಆಗುತ್ತೆ ಇಲ್ಲ ಅದು ನನಗೆ ಹೊಣೆ ಅಲ್ಲ ನಾನು ಕಾಲು ಮುರ್ಕೊಳ್ಬೇಕು ಹೇಳಲಿಲ್ಲ ಈ ಪಟಾಕಿ ಸಿಡಿಸಿ ಕಾಡು ಪ್ರಾಣಿಗಳು ದೂರು ಓಡ್ತಾವೆ ಭಾರಿ ಖುಷಿ ಆಗ್ತದೆ ಅದೊಂದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ ದುಷ್ಟ ಪ್ರಾಣಿಗಳನ್ನು ದೂರ ಓಡಿಸುವಲ್ಲಿ ಸಫಲಗೊಂಡದ್ದು ಅನ್ಕೋ ಹಾಗೆ ಪುಣ್ಯ ರಾಶಿ ಸಿಗುತ್ತೆ ಪಾಪ ಬರುವುದಿಲ್ಲ ಉದ್ದೇಶಪೂರ್ವಕವಾಗಿ ಅಲ್ಲದೇ ಇರೋದರಿಂದ ಆದರೆ ದೃಶ್ಯೇಶ್ಚ ಮಹಾಭಾಗ ಅಂದರು ಹೆಚ್ಚು ಪಾಲುದಾರರು ಹೆಚ್ಚು ಮಂತ್ರಗಳ ಬಳಕೆಯಲ್ಲಿ ಬರಲಿಕ್ಕೆ ಮತ್ತು ವಿಶೇಷ ಜ್ಞಾನಿಗಳು ಭಕ್ತಿಯೋಗಿಗಳು ಬಂದಾಗಿ ಜ್ಞಾನಯೋಗಿಗಳ ಪ್ರವೇಶ ನಾವು ಕರ್ಮಯೋಗಿಗಳು ಮನುಷ್ಯರು ಕರ್ಮಯೋಗದಿಂದ ಸಾಧನೆ ಮಾಡ್ತಾ ಭೂಮಿಯಲ್ಲಿ ಧರ್ಮಸ್ಥಾಪನೆಗಾಗಿ ಅಧರ್ಮದ ನಿವೃತ್ತಿಗೋಸ್ಕರ ಹೋರಾಟ ಮಾಡ್ತಾರೆ ಅದನ್ನು ನೋಡುವಲ್ಲಿ ಆ ಮಂತ್ರವನ್ನು ಕೊಟ್ಟವರು ಋಷಿಗಳು ಜ್ಞಾನಯೋಗಿಗಳು ಅವರು ಸಾಕ್ಷಿಯಾಗಿದ್ದಾರೆ ಅದಕ್ಕೆ ಮುಖ್ಯವಾಗಿ ಆ ಶಕ್ತಿ ದೇವತೆಗಳು ಅವರು ಭಕ್ತಿಯೋಗಿಗಳು ಅವರು ಪ್ರಧಾನವಾಗಿ ಬಂದ ದೇವತೆಗಳು ಋಷಿಗಳು ಪಿತೃಗಳು ಎಲ್ಲ ಗಡನೆಗಳು ಸಮಾವೇಶಗೊಂಡಿವೆ ಅಂದರೆ ಶ್ರಶೇಷ್ಠ ಮಹಾಭಾಗ ಅಂತ ಬಹಳ ಚಂದವಾಗಿ ಅಂದರೆ ಇಂದ್ರನನ್ನು ನೋಡಿಕೊಂಡಾಗಲೂ ಒಂದು ವೈಶಿಷ್ಟ್ಯ ಋಷಿಗಳ ಜೊತೆಯಲ್ಲಿ ಋಷಿಗಳು ಬರಲಿಕ್ಕೆ ಬಂದಾಗಲೂ ಅವರಿಗೊಂದು ವಿಶೇಷಣ ಮಹಾಭಾಗಾಹ ಶಬ್ದದಿಂದ ಹೀಗೆ ಯಾರೆಲ್ಲ ಸೇರಿದ್ದಾರೆ ಹೋರಾಟ ನೋಡಲಿಕ್ಕೆ ಎನ್ನುವಲ್ಲಿ ಮತ್ತೆ ಆರಂಭ ಹೇಗಾಯಿತು ಎನ್ನುವುದನ್ನು ಮತ್ತೆ ಮಂಗಳವಾರ